ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿ ತಿಲಕಂ ಲಲಾಟಪಟಲೇ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೇ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾ ನವನೀರದಾಭಾ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಂ ನಾರಾಯಣ. ದೇವಕಿ ಗರ್ಭದಲ್ಲಿ ಇರುವಂಥ ಭಗವಂತ, ಇರುವಂಥ ಅಂದರೆ ಮೊದಲಿನಿಂದಲೂ ಇದ್ದಾನೆ, ಸರ್ವವ್ಯಾಪಕ, ಎಲ್ಲ ಕಡೆ ತಾನೇ ಇದ್ದಾನೆ, ಇಲ್ಲಿ ಪ್ರಕಟವಾಗಿದ್ದಾನೆ. ಹಾಗೆ ಹೇಳಬೇಕು ನೋಡಿ, ಭಗವಂತ ಎಲ್ಲೋ ವೈಕುಂಠದಿಂದ ಇಲ್ಲಿಗೆ ಬಂದ ಎಂದು ಅರ್ಥ ಅಲ್ಲ, ಎಲ್ಲ ಕಡೆ ಮೊದಲೇ ಇರುವವನು. ಇಲ್ಲಿ ಈಗ ಪ್ರಕಟವಾಗಿದ ಭಕ್ತರಿಗೋಸ್ಕರ, ದೇವಕಿಗೋಸ್ಕರ, ದೇವಕಿ ಹೊಟ್ಟೆಯಲ್ಲಿ ಪ್ರಕಟವಾದ ಅಷ್ಟೇ. ಆವಾಗ ಬ್ರಹ್ಮಾದಿ ದೇವರು ಬಂದು ಸ್ತುತಿ ಮಾಡ್ತಾ ಇದ್ದಾರೆ. ಮೊದಲು ಜ್ಞಾನಯೋಗ, ನಿಮ್ಮ ಸ್ವರೂಪವನ್ನು ತಿಳ್ಕೊಂಡರೆ ಸತ್ಯಸ್ವರೂಪ ಪರಮಾತ್ಮ, ಆ ಸತ್ಯಸ್ವರೂಪ ಸೃಷ್ಟಿಸ್ಥಿತಿಲಯ ಕಾರಣ, ಆ ಪರಮಾತ್ಮನನ್ನು ತಿಳ್ಕೊಂಡರೆ ಪರಮಾತ್ಮ ಪ್ರಾಪ್ತಿಯಾಗ್ತದೆ ಎಂದು ಮೊದಲು ಹೇಳ್ತಾರೆ. ನೋಡಿ, ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಋತಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಸತ್ಯಸ್ವರೂಪ, ಸತ್ಯ ಅಂದರೆ ಸ್ವತಃಸಿದ್ಧವು ಯಾವುದಾಗಿದೆಯೋ, ತೋರುವುದು ಬೇರೆ ಇರುವುದು ಬೇರೆ, ಸ್ವತಃಸಿದ್ಧ ತಾನು ತಾನು ಹೇಗಿದ್ದಾನೋ ಆ ಇರುವ ಸತ್ಯಕ್ಕೆ ನಾವು ಶರಣು ಹೊಕ್ಕುತ್ತೇವೆ. ಈಗ ಯಾರು ಜ್ಞಾನಯೋಗಿಗಳು, ಋಷಿಗಳು ಆ ಸತ್ಯಸ್ವರೂಪಕ್ಕೆ ಶರಣು ಹೊಕ್ಕಿ ಇರುತ್ತಾರೋ ಅವರು ಭ್ರಮೆ ರೂಪವನ್ನು, ಸಂಸಾರ ರೂಪವನ್ನು ಬಿಡಿಸಿಕೊಂಡು ಪರಮಾತ್ಮ ರೂಪವನ್ನು ಪಡ್ಕೊಳ್ತಾರೆ. ಏಕಾಯನೋ ಸೌ ದ್ವಿಪಲಸ್ ತ್ರಿಮೂಲಸ್ ಚತುರ ಸಃ ಪಂಚವಿಧ ಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಖಗೋಹಾದಿ ಹ್ಯಾದಿ ವೃಕ್ಷ. ಇದೇನಪ್ಪ ಇದು, ಸಂಸಾರ ವೃಕ್ಷನ ಏನು? ಆದಿವೃಕ್ಷ ಸಂಸಾರ. ಅಂದರೆ ಈ ಸಂಸಾರವನ್ನು ಒಂದು ದೊಡ್ಡ ಮರ ಆಗಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ಸಂಸಾರವು ದೊಡ್ಡ ಮರ. ಈ ಮರಕ್ಕೆ ಮೂಲ, ಮೂಲ ಅಂದರೆ ಏನು? ಬೇರು. ಹಾಂ, ಬೇರು ಸಾಕ್ಷಾತ್ ಪರಮಾತ್ಮ. ಪರಮಾತ್ಮನಿಂದಲೇ ಈ ದೊಡ್ಡ ಸಂಸಾರವೆಲ್ಲ ತೋರ್ಕೊಳ್ತಾ ಇದೆ. ತ್ವಮೇಕ ಏವಾಸ್ಯ ಸತಪ್ರಸೂತಿ. ಅದರಿಂದ ಈ ಸದ್ರೂಪ ಈ ಜಗತ್ತಿಗೆ, ತ್ವಮೇಕ ಏವಾಸ್ಯ ಸತಪ್ರಸೂತಿ, ಈ ಜಗತ್ತಿಗೆ, ಈ ಸಂಸಾರ ವೃಕ್ಷಕ್ಕೆ ನೀನೇ ಸೃಷ್ಟಿ ಕಾರಣ. ತ್ವಂ ಸನ್ನಿಧಾನಂ ತ್ವಮನುಗ್ರಹಶ್ಚ. ನೀನೇ ಇದಕ್ಕೆ ಅನುಗ್ರಹ ಅಂದರೆ ಸ್ಥಿತಿಕರ್ತ. ಸನ್ನಿಧಾನಂ, ಸನ್ನಿಧಾನಂ ಅಂದರೆ ಲಯ ನೀನೇ, ಅನುಗ್ರಹ ಅಂದರೆ ರಕ್ಷಣಾ ನೀನೇ. ತ್ವನ್ಮಾಯಾ ಸಂವೃತ ಚೇತಸಸ್ತ್ವಾಂ. ನೀ ಮಾಯದಿಂದಲೇ ಈ ಜಗತ್ತೆಲ್ಲ ತೋರ್ತಾ ಇದೆ. ಪಶ್ಯಂತೆ ನಾನಾನ ವಿಪಶ್ಚಿತೋಯೇ. ಏ ವಿಪಶ್ಚಿತ ನಾನಾ ನ ಪಶ್ಯಂತೆ. ಅಪ್ಪ ಎಷ್ಟು ನೋಡಿ, ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ತದೆ ಭಾಗವತ. ಪಶ್ಯಂತೆ ನಾನಾನ ವಿಪಶ್ಚಿತೋಯೇ. ಸಂಸ್ಕೃತ ಎಷ್ಟು ಬಂದರೂ ಭಾಗವತ ಮೋಹಗೊಳಿಸಿಬಿಡ್ತದೆ. ಭಾಗವತ ಪಾಂಡಿತ್ಯವೇ ದೊಡ್ಡದು. ತ ಪಶ್ಯಂತೆ ನಾನಾನ ವಿಪಶ್ಚಿತೋಯೇ. ಹಾಂ, ಇದು ಇದು ಜ್ಞಾನಯೋಗಿಗಳು. ಈ ಮೊದಲು ಮೂರು ಶ್ಲೋಕಗಳಲ್ಲಿ ಹೇಳಿದ್ದೆಲ್ಲ ಜ್ಞಾನಯೋಗಿಗಳ ಸ್ವರೂಪ.
ಈಗ ಮುಂದೆಂದು ನೋಡಿ. ಬಿಭರ್ಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮಭದ್ರಾಣಿ ಮುಹುಕ್ಕಲಾನಾಂ. ಲೋಕವನ್ನು ಅನುಗ್ರಹ ಮಾಡಲಿಕ್ಕೆ ಭಗವಂತನ ಅವತಾರದ ಕೆಲಸಗಳು ಹೇಳ್ತಾ ಇದ್ದ. ನೀವು ನಿರ್ಗುಣ ಬ್ರಹ್ಮ, ಜಗತ್ತಿಗೆ ಮೂಲಸ್ವರೂಪ, ಅದನ್ನು ಋಷಿಗಳು ತಿಳ್ಕೊಳ್ತಾರೆ. ಈಗ ಸಾಮಾನ್ಯ ಲೌಕಿಕರಿಗೆ ಭಗವಂತ ಅವತರಿಸಿ ಮನುಷ್ಯ ರೂಪ, ನರಸಿಂಹ ರೂಪ, ಮತ್ಸ್ಯ ಕೂರ್ಮ ವಾಮನಾದಿ ಮುಂತಾದ ರೂಪಗಳನ್ನು ಧರಿಸಿ ಏನು ಮಾಡ್ತಾನೆ, ದುಷ್ಟರನ್ನು ನಾಶ ಮಾಡ್ತಾನೆ, ಶಿಷ್ಟರನ್ನು ರಕ್ಷಿಸ್ತಾನೆ. ಇದು ಲೋಕದಲ್ಲಿ ಕಂಡು ಬರ್ತಾ ಇದೆ. ಬಿಭರ್ಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಲೋಕಕ್ಕೆ ಸೃಷ್ಟಿಕರ್ತ ಹೇಗೋ ಭಗವಂತ ಸ್ಥಿತಿಕರ್ತ, ನಿತ್ಯ ಸ್ಥಿತಿ ಮಾಡ್ತಾನೆ. ನಿತ್ಯ ಅಂದರೆ ಪ್ರತಿ ದಿವಸ ಜಗತ್ತು ರಕ್ಷಣೆ. ಸ್ಥಿತಿ ಅಂದರೆ ಅದೊಂದು ಒಂದು ಕ್ರಮಬದ್ಧವಾಗಿ, ಒಂದು ನಿಯಮಬದ್ಧವಾಗಿ ನಡೆಯುತ್ತಾ ಇರಬೇಕು. ಅಂದರೆ ಎಲ್ಲರೂ ತಮ್ಮ ತಮ್ಮ ಕರ್ಮಗಳು ಮಾಡುತ್ತಾ ಕರ್ಮಕ್ಕನುಗುಣವಾಗಿ ಫಲಗಳು ಸಿಕ್ಕುತ್ತಾ ನಡೆಯುತ್ತದೆ. ಅದೊಂದು ಈ ವ್ಯವಸ್ಥೆ. ಕೆಲವೊಮ್ಮೆ ಅವ್ಯವಸ್ಥಿತವಾದರೆ, ಸ್ವಲ್ಪ ಸ್ವಲ್ಪ ಆದರೆ ಅದರಲ್ಲೇ ಕರೆಕ್ಷನ್ ಇರುತ್ತೆ. ನಮ್ಮ ಶರೀರ ನೋಡಿ, ಏನೋ ಅಲ್ಪ ಸ್ವಲ್ಪ ಆಹಾರ ವಿಹಾರದಲ್ಲಿ ನಡತೆಯಲ್ಲಿ ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ದರೆ ಒಂದು ದಿವಸ ಎರಡು ದಿವಸ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಅದೇ ಸರಿ ಮಾಡ್ಕೊಳ್ತದೆ. ಅದು ಆಗಲ್ಲ ಅಂದರೆ ಸ್ವಲ್ಪ ಔಷಧಿ ತಗೊಳ್ಬೇಕಾಗ್ತದೆ. ಔಷಧಿ ತೊಗೊಂಡರೂ ಇವರು ಹೆಚ್ಚಾಗಿ ಶರೀರವನ್ನು ಹಾಳು ಮಾಡಿದರೆ ಈಗ ದೊಡ್ಡ ಆಸ್ಪತ್ರೆಗೆ ಹಾಕಬೇಕಾಗ್ತದೆ. ಅಲ್ಲದೆ ಈಗ ದೊಡ್ಡ ಆಪರೇಷನ್ ಇನ್ನೇನು ಮಾಡಬೇಕಾಗ್ತದೆ. ಮೊದಲು ಅಲ್ಪ ಸ್ವಲ್ಪ ತಪ್ಪುಗಳು ತಾನೇ ಸರಿ ಮಾಡ್ಕೊಳ್ತದೆ. ರೋಗ ದೊಡ್ಡದು ಯಾವಾಗ ಆಗ್ತದೆ? ಶರೀರವೇ ಡಾಕ್ಟರ್, ತನ್ನನ್ನು ತಾನು ಅದೇ ಸರಿ ಮಾಡಿಕೊಳ್ತದೆ. ನಾವು ಮಾಡಿರುವ ತಪ್ಪುಗಳನ್ನು ಅದು ಮಾಡಿಕೊಳ್ತದೆ. ಆದರೂ ನಾವು ಕೆಲವೊಮ್ಮೆ ಅತಿಯಾಗಿ ಮಾಡಿಬಿಡ್ತೀವಿ. ತಾನು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ದಾಟಿ ಹೋಗುತ್ತದೆ, ಅದಕ್ಕಿಂತ ಹೆಚ್ಚು ಹಾಳು ಮಾಡ್ತೀವಿ. ಆವಾಗ ಔಷಧಿ ಬೇಕಾಗ್ತದೆ. ಸಾಮಾನ್ಯವಾಗಿ ಔಷಧಿ ಬೇಕಾಗಿಲ್ಲ, ಶರೀರವು ತಾನೇ ನೋಡಿಕೊಳ್ತದೆ. ಜನರಿಗೆ ಎಷ್ಟರ ಮಟ್ಟಿಗೆ ನೋಡಬೇಕೆಂಬುದು ಗೊತ್ತಿಲ್ಲ, ಅದು ಅತಿಯಾಗಿ ಮಾಡ್ತಾರೆ. ತಾನು ನೋಡಿಕೊಳ್ಳುವಾಗ ನಮಗೇನು ಆಗಲಿಲ್ಲ, ಚೆನ್ನಾಗಿದೆ ಅಂದ್ಕೊಳ್ತಾರೆ, ಇನ್ನು ಹೆಚ್ಚು ತಿಂತಾರೆ, ಹೆಚ್ಚು ಮಾಡಿಬಿಡ್ತಾರೆ. ತಪ್ಪು. ವಿಷಯ ಭೋಗವಾಗಲಿ, ಅತಿಯಾಗಿ ಶರೀರವನ್ನು ಬಳಸುವುದು, ಕರ್ಮಕ್ಕೆ ಬಳಸುವುದು, ಭೋಗಕ್ಕೆ ಬಳಸುವುದು, ಅಥವಾ ಟೆನ್ಷನ್ಗೆ, ಯಾವುದೇ ಅದಕ್ಕೆ, ಕರ್ಮದಲ್ಲಿ ಅತಿಯಾಗಿ ಬಳಸುವುದು ಅಥವಾ ತಪ್ಪಾಗಿ ಬಳಸುವುದು, ಅದೇ ಅತಿಯಾಗಿ ಭಾರವನ್ನು ಬಳಸುವುದು, ಬಿಸಿಲಿನಲ್ಲಿ ತಂಪಿನಲ್ಲಿ ಅತಿಯಾಗಿ ಮಾಡುವುದು, ಅಥವಾ ವಿಷಯ ಭೋಗದಲ್ಲಿ ಅತಿಯಾಗಿ ಮುಳುಗುವುದು, ಯಾವುದೇ ಅತಿಯಾಗಲಿ. ಒಂದು ಸಲ ಏನಾಗಲಿಲ್ಲ ಎಂದು ಎರಡನೇ ಸಲ ಮಾಡ್ತಾನೆ, ಎರಡು ಸಲ ಏನಾಗಲಿಲ್ಲ ಎಂದು ಮೂರನೇ ಸಲ ಮಾಡ್ತಾನೆ, ಆ ಸ್ವಲ್ಪನೇ ಆಯ್ತಲ್ಲ ಎಂದು ನಾಲ್ಕು ಸಲ ಮಾಡ್ತಾನೆ, ಆ ಸ್ವಲ್ಪನೇ ಇದೆ ಎಂದು ಹೇಳ್ತಾನೆ, ಮತ್ತೆ 5-6-10 ಸಲ ಮಾಡಿಬಿಟ್ಟಾಗ ಅಯ್ಯೋ ತೊಂದರೆ ಆಗ್ತದೆ. ಓ, ಹಿಂದೆ ಆಗಲಿಲ್ಲವಲ್ಲ, ಇವತ್ತೇ ಏಕಾಯಿತು, ಇಷ್ಟು ದಿವಸ ಅದೇ ಮಿಠಾಯಿ ತಿಂತಿದ್ದೆ, ಏನಾಗಲಿಲ್ಲ, ಇವತ್ತೇ ಏಕಾಗಬೇಕು. ಇಷ್ಟು ದಿವಸ ತಿಂದಾಗ ಅದು ಸರಿ ಮಾಡ್ಕೊಳ್ತಾ ಇದೆ ಒಳಗೆ, ನೀವು ಅದಕ್ಕೆ ಟೈಮೇ ಕೊಟ್ಟಿಲ್ಲ, ನೀವು ಹೆಚ್ಚು ಮಾಡಿಬಿಟ್ಟು ಏನಾಗುತ್ತೆ, ಇನ್ನೊಂದ ಬಂದೇ ಬರುತ್ತೆ. ಆದ್ದರಿಂದ ರೋಗ ಯಾವಾಗ ಆಗ್ತದೆ, ತಾನು ಸರಿ ಮಾಡಿಕೊಳ್ಳುವ ಯೋಗ್ಯತೆ ಒಳಗೆ ಇದೆ, ಅದಕ್ಕಿಂತ ಹೆಚ್ಚಾಗಿ ಹಾಳು ಮಾಡಿದ್ದರೆ ಆವಾಗ ಹೊರಗೆ ಕಂಡು ಬರ್ತದೆ. ಅಷ್ಟುವರೆಗೂ ನಮಗೆ ಹೊರಗೆ ಕಂಡು ಬರಲಿಲ್ಲ, ಒಳಗೆ ತಾನೇ ಸರಿ ಮಾಡ್ಕೊಳ್ತದೆ ತಾನೇ. ಅದಕ್ಕಾಗಿ ಯಾರು ಶಾಸ್ತ್ರೋಕ್ತ ಆಹಾರ ವಿಹಾರ ಕರ್ಮ ಭೋಗ ನಿದ್ದೆ ಸರಿಯಾಗಿರಬೇಕು ಅಲ್ಲವೇ. ಯುಕ್ತಾಹಾರ ವಿಹಾರಸ್ಯ, ನಿದ್ದೆ, ಕೆಲಸಗಳು, ಆಹಾರ ವಿಹಾರ ಭೋಗ ಎಲ್ಲ ಶರೀರಕ್ಕೆ, ಶರೀರ ಧರ್ಮಕ್ಕೆ ಅನುಗುಣವಾಗಿ ಶಾಸ್ತ್ರೋಕ್ತ ಅಂದರೆ ಆಯುರ್ವೇದ ಶಾಸ್ತ್ರೋಕ್ತ, ಅದನ್ನೇ ಮಾಡಿಕೊಂಡರೆ ಅವರಿಗೆ ಯಾವ ರೋಗ ಬರಲ್ಲ. ನೋಡಿದ್ರೆ ಕೆಲವರು ಇರುತ್ತಾರೆ, ಎಷ್ಟು ವರ್ಷ ಆದರೂ ಜ್ವರವೇ ಇಲ್ಲ, ಯಾವುದೂ ಇಲ್ಲ. ಮೊದಲು ತುಂಬ ಬರುತ್ತಿತ್ತು, ನಂತರ ನಾನೇ ಗಮನಿಸಿ ಗಮನ ತಿಳ್ಕೊಂಡ ನಂತರ ಕೆಲವು ವರ್ಷದಿಂದ ಯಾವ ಜ್ವರ ಇಲ್ಲ, ಯಾವುದೂ ಇಲ್ಲ ವರ್ಷದಿಂದ. ಏಕೆ ಅಂದರೆ ನನಗೆ ಗೊತ್ತಾಗಿಬಿಟ್ಟಿದೆ ಏನಾಗ್ತಾ ಇದೆ. ಜನರು ಏನು ಹೇಳದೆ ಸುಳ್ಳು ಹೇಳಿ ಮೋಸ ಮಾಡಿ ಹಿಂಸೆ ಮಾಡ್ತಾರೆ. ಅವ್ರಿಗೂ ಗೊತ್ತಿಲ್ಲ, ಹೇಳು ಅಂದರೆ ಹೇಳಲ್ಲ. ಇದರಲ್ಲಿ ಏನು ಹಾಕಿದ್ದಿ, ಏನಿಲ್ಲ, ಚೆನ್ನಾಗಿದೆ ತಗೊಂಡು, ಏನಿಲ್ಲ ತಗೊಂಡೆ ಸ್ವಾಮೀಜಿ, ಇದು ಚೆನ್ನಾಗಿದೆ ತಗೊಂಡೆ, ಏನು ಹಾಕಿದ್ದರು ಅಂದರೆ ಹೇಳಲ್ಲ. ಮತ್ತೆ ಕೇಳಿದರೆ ಸುಳ್ಳು ಹೇಳ್ತಾರೆ, ಆಯಿತು ಒಳ್ಳೇದು ಅಂದ್ಕೊಂಡು ತಿಂದುಬಿಟ್ಟು ರೋಗ ಬಂತು. ಏಕೆಂದರೆ ಅವ್ರಿಗೂ ಗೊತ್ತಿಲ್ಲ, ಅವರು ಮೂರ್ಖರು, ದುಷ್ಟರು.
ಸುತ್ತಿರುವ ಜನರಲ್ಲಿ ಕುಟುಂಬ ಜನರಾಗಲಿ ಹೊರಗಿನ ಜನರಾಗಲಿ ಮೂರ್ಖರು ದುಷ್ಟರೇ ಹೆಚ್ಚಿದ್ದಾರೆ, ಇವರೇ ಶತ್ರುಗಳು. ಶಾಸ್ತ್ರ ಹೇಳ್ತದೆ ತನ್ನ ಕುಟುಂಬ ಜನರೇ ಶತ್ರುಗಳು, ಇವರೇ ಶತ್ರು. ಗೊತ್ತಿಲ್ಲದಿದ್ದರೆ ಆಗಿದ್ದೇನು ಹೇಳಬಹುದೇ? ಹೇಳಲ್ಲ. ಅವ್ರಿಗೆ ಅಭಿಮಾನ ಅಡ್ಡಿ ಬರ್ತದೆ, ಏನೋ ಏನೋ ಸುಳ್ಳು ಹೇಳ್ತಾರೆ. ಅಲ್ಲ, ನಾವು ಎಲ್ಲಿ ಒಂದು ಅತಿ ಮಾಡಿದ್ದರೆ ಅದಕ್ಕೆ ಇನ್ನೊಂದು ಉಲ್ಟಾ ಮಾಡೋ ಪ್ರತಿಹಾರ ಆಗಿಬಿಡ್ತದೆ, ಪರಿಹಾರ ಆಗಿಬಿಡ್ತದೆ. ಆಯುರ್ವೇದ ಶಾಸ್ತ್ರ ಸರಿಯಾಗಿ ಹೇಳಿದೆ, ಅದು ನೋಡಿಕೊಂಡ್ರೆ ಯಾವ ರೋಗ ಬರಲಿ, ಎಷ್ಟು ವರ್ಷ ಆದರೆ 10 ವರ್ಷ 20 ವರ್ಷ ಯಾವುದು ಬರಲ್ಲ. ನಾವು ಏನಾಗಲಿಲ್ಲ ಅಂದರೆ ಅತಿಯಾಗಿ ಮಾಡ್ತೀವಿ, ಇದು ಬೇಡ ಅಂದರೆ ಅವ್ರು ಕೇಳಲ್ಲ. ಅಥವಾ ಹಾಂ ಬನ್ನಿ ಬನ್ನಿ ಅಂದು ಹೇಳ್ತಾರೆ, ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳ್ತೀವಿ ಬನ್ನಿ ಅಂದು ಹೇಳ್ತಾರೆ. ನೀವು ಅಲ್ಲಿಗೆ ಬನ್ನಿ, ನಾವು ಕಾರ್ ತೊಗೊಂಡು ಬರ್ತೀವಿ ಅಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಅಲ್ಲಿ ಹೋಗಿಬಿಟ್ರೆ ಅವು ಏನೇನೋ ಬಂದುಬಿಡ್ತಾರೆ, ಅದಕ್ಕೆ ಸಿಕ್ಕಾಕೊಳ್ತೀವಿ. ಈಗ ನಾವು ಹಿಂತಿರುಗಕ್ಕಾಗಲ್ಲ, ಮುಂದೆ ಹೋಗೋಕ್ಕಾಗಲ್ಲ, ಈಗ ಅದಕ್ಕೆ ಸಿಕ್ಕಾಕೊಳ್ಬೇಕು. ಈಗ ಅವ್ರು ಮಾಡಿದ್ದೇ ಒಪ್ಪಬೇಕು, ಅವ್ರು ಎಲ್ಲೋ 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 ಹೋಗಿ ಏನೋ ಮಾಡಿಬಿಡ್ತಾರೆ, ರೋಗ ಬಂದೇ ಬಿಡ್ತಾರೆ. ಏಕೆಂದರೆ ಅವರು ಮೂರ್ಖ, ಅವರು ದುಷ್ಟ. ಏಕೆಂದರೆ ಅದು ಎಲ್ಲರಿಗೂ ಒಳ್ಳೆಯದಲ್ಲ. ಆದರೆ ಏನು ಮಾಡ್ತಾರೆ, ರಾತ್ರಿಗೆ ಪ್ರಯಾಣ ಇಡ್ತಾರೆ. ರಾತ್ರಿ ಊಟ ಮಾಡಿಕೊಂಡು 10ಕ್ಕೆ ಪ್ರಯಾಣ ಶುರು ಅಂತೆ. ಏನಾದರೂ ಬುದ್ಧಿ ಇದೆ ನೋಡಿ, ರಾತ್ರಿಗೆ 10 ಅಥವಾ 10:30 ಪ್ರಯಾಣ ಮಾಡಿ ನಿಲ್ಲಿಸಬೇಕು. ಅವರು ಊಟ, ನಾನು ಹೇಳಿದ್ದೀನಿ ಅಷ್ಟು ಹೋಗಬೇಕಾದ್ರೆ ಬೇಗ 7ಕ್ಕೆ ಹೊರಡೋಣ, ನೀವು ಸ್ನಾನ ಅನುಷ್ಠಾನ ಎಲ್ಲ ಮಾಡಿಕೊಂಡು ಬೇಗ ಏನಾದರೂ ತಿಂದು 7:00 ಹೊರಡೋಣ, 10-11 ಇಲ್ಲೇ ಒಂದು ಜಾಗದಲ್ಲಿ ನಿಂತಿರಬಹುದು, 4-5 ಗಂಟೆ ಆಗುತ್ತದೆ, ಸ್ವಲ್ಪ ದೂರ ಹೋಗೋದು. ಅಲ್ಲಲ್ಲ, ಊಟ ಎಲ್ಲ ಮಾಡಿಕೊಂಡು 10ಕ್ಕೆ ಹೊರಡೋಣ, ಬೆಳಗ್ಗೆ 4:45 ತಲುಪ್ತಾರಂತೆ. ಏನಾದರೂ ಇದೆ, 10:00 ನಿದ್ದೆ ಹೋಗುವ ಸಮಯ, ಆ ಸಮಯವೇ ಪ್ರಯಾಣ ಮಾಡಬೇಕಂತ. ಆಕ್ಸಿಡೆಂಟ್ಗಳೆಲ್ಲ ಆಗುವುದು ಅದೇ ಸಮಯ. ನಾನು ಹೇಳಿದ್ದೀನಿ ಬೇಡ, ಅಥವಾ ಬೆಳಗ್ಗೆ ಎದ್ದು 4ಕ್ಕೆ ಹೊರಡೋಣ, ಅಥವಾ 10-11 ರಾತ್ರಿಗೆ ಮುಗಿಸಿಬಿಡೋಣ, ಅಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೋಗೋಣ. ನಾವು ಏನೋ ಒಪ್ಪಿಸಿದ್ದೀವಿ, ಏನೋ ಪ್ಲ್ಯಾನ್ ಮಾಡಿಕೊಂಡಿದ್ದೀವಿ ಅಲ್ಲಿ ಹೋಗೋಣ ಎಂದು. ತುಂಬ ಹೊತ್ತಾಯಿತು, ಅರ್ಧ ಗಂಟೆ ಗಂಟೆ ಅವ್ರು ವಾದಿಸಿ 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 ಕೊನೆ ಏನಾಯ್ತು ಗೊತ್ತಾ, ಅದೇ ಟೈಮ್ ಹೊಂದುತ್ತದೆ, ಇಲ್ಲದಿದ್ದರೆ ಕ್ಯಾನ್ಸಲ್. ಹೋಗುವುದು ಕ್ಯಾನ್ಸಲ್, ಕಾಶಿಗೆ ಹೋಗೋದು ಕ್ಯಾನ್ಸಲೇ ಮಾಡಿಬಿಟ್ಟು. ಏನು ಹೇಳಬೇಕು ಅಂದರೆ, ಜನರ ಒಂದು ಸಜ್ಜನರು, ಧರ್ಮಾತ್ಮರು, ಭಕ್ತರು ಹೇಳಲ್ಲ ಇನ್ನು ಯಾರು, ಅದೊಬ್ಬರು ಮಠಾಧಿಪತಿಗಳೇ, ಭಕ್ತರು ಪೂಜಾ ಮಾಡ್ತಾರೆ, ಭಕ್ತರು ಉದಾರತರು, ತ್ಯಾಗ ಎಲ್ಲ ಇರುತ್ತದೆ, ಒಟ್ಟು ಮೂರ್ಖತನ ಮಾತ್ರ ಅದರ ಜೊತೆಗೆ ಇರುತ್ತೆ. ಅಂದರೆ ಅರ್ಥವೇನು, ಎಲ್ಲರೂ ಸಾಮಾನ್ಯರೇ. ನಾನು ಮೂರ್ಖರು ದುಷ್ಟರಂದರೆ ಯಾರೋ ಸ್ಪೆಷಲ್ ಜನರು ಅಂತ ತಿಳ್ಕೊಳ್ಳಬೇಡ, ನಾವೇ ಮೂರ್ಖರು. ಅಂದರೆ ಪೂರ್ವಕಾಲದ ಶಾಸ್ತ್ರಜ್ಞಾನ ಹೋಯಿತು, ವಿದೇಶಿಯರ ಹಾಗೆ ನಡ್ಕೊಳ್ತಾ ಇದ್ದೀವಿ. ವಿದೇಶಿಯರಿಗೆ ಟೈಮೇ ಇಲ್ಲ, 24 ತಾಸು ಯಾವುದಾದ್ರೂ ಮಾಡು, ಎಷ್ಟೊತ್ತಿಗೆ ತಿನ್ನುವುದು ಟೈಮ್ ಇಲ್ಲ, ಎಷ್ಟೊತ್ತಿಗೆ ಮಲ್ಕೊಳ್ಳೋದು ಟೈಮ್ ಇಲ್ಲ. 24 ತಾಸಿನಲ್ಲಿ ಎಷ್ಟೊತ್ತಕ್ಕಾದರೂ ತಿನ್ನು, ಎಷ್ಟೊತ್ತಕ್ಕಾದರೂ ಕೆಲಸ ಮಾಡು, ಎಷ್ಟೊತ್ತಕ್ಕಾದರೂ ಮಾಡು, ಎಲ್ಲಿಯಾದರೂ ಹೋಗು, ಯಾವಾಗಾದರೂ ಹೋಗು. ನಮ್ಮ ಶಾಸ್ತ್ರಕ್ಕೆ ಹಾಗಿರಲಿಲ್ಲ, ನಿದ್ದೆಗೆ ಸಮಯ, ಊಟಕ್ಕೆ ಸಮಯ, ಕೆಲಸಕ್ಕೆ ಸಮಯ, ಪ್ರತಿಯೊಂದಕ್ಕೆ ಒಂದು ಟೈಮ್, ಒಂದು ಡಿಸಿಪ್ಲಿನ್, ಶರೀರಕ್ಕೆ ಒಂದು ಕ್ರಮ ಇರುತ್ತದೆ. ಪ್ರಕೃತಿಗೆ ನೋಡು, ಋತುಗಳಿರುತ್ತವೆ ನೋಡು, ಮಳೆಗಾಲ ಇರುತ್ತದೆ, ಬಿಸಿಲು ಕಾಲ ಇರುತ್ತದೆ, ಒಂದೊಂದು ಕಾಲದಲ್ಲಿ ಮರ ಗಿಡಗಳು ಒಂದು ಬಗೆ ಇರುತ್ತವೆ, ಆ ಋತುಕಾಲಕ್ಕೆ ಅನುಗುಣವಾಗಿರಬೇಕು. ಈ ಕಾಲ ಪೂರ್ವಕಾಲದಲ್ಲಿ ನಾವು ನೋಡುತ್ತಿದ್ದೀವಿ, ಒಂದು ಕಾಲದಲ್ಲೇ ಒಂದು ಹಣ್ಣುಗಳು ಬರುತ್ತಿತ್ತು. ಮಾವಿನ ಹಣ್ಣು ಅಂದರೆ ಬಿಸಿಲು ಕಾಲದಲ್ಲೇ ಬರುತ್ತಿತ್ತು, ಕೆಲವು ಹಣ್ಣು ಅಂದರೆ ಏನದು ಸೀತಾಫಲ ಅಂದರೆ ಚಳಿಗಾಲದಲ್ಲೇ ಬರುತ್ತಿತ್ತು, ಕೆಲವು ಹಣ್ಣುಗಳು ತರಕಾರಿಗಳು ಈ ಸೀಸನ್ನಲ್ಲಿ. ಈ ಕಾಲದಲ್ಲಿ ಸೀಸನೇ ಇಲ್ಲ, ಎಲ್ಲ ಹಣ್ಣುಗಳು ಎಲ್ಲ ಸೀಸನ್. ಏನಾದರೂ ಅರ್ಥ ಇದೆ, ಇದು ಹೀಗಾಗಬೇಕು ಪ್ರತಿಯೊಂದು ಯಾವುದಾಗ. ಇದರಿಂದ ಮಳೆಗಾಲ ಯಾವುದೋ ಗೊತ್ತಿಲ್ಲ, ಚಳಿಗಾಲ ಯಾವುದೋ ಗೊತ್ತಿಲ್ಲ, ಬಿಸಿಕಾಲ ಯಾವುದೋ ಗೊತ್ತಿಲ್ಲ, ಎಲ್ಲ ಕಾಲಗಳು ಎಲ್ಲ ಒಂದೇ ಆಗುತ್ತೆ. ಹಾ, ಅದರಿಂದ ಏನಾಗ್ತಾ ಇದೆ ಅಂದರೆ, ಜನರಿಗೆ ಒಂದು ಶರೀರಕ್ಕೆ ಒಂದು ನಿಯಮ ಎಂಬುದೇ ಇಲ್ಲ. ಅಸ್ತವ್ಯಸ್ತ ಆಗುವುದರಿಂದ ಶರೀರಕ್ಕೆ ಯಾವಾಗಲೂ ಅನಾರೋಗ್ಯವೇ. ಇದೆಲ್ಲ ವಿದೇಶಿ ಸಂಸ್ಕೃತಿ. ಹೀಗೆ ಶರೀರಕ್ಕೆ ಒಂದು ನಿಯಮಗಳು ಧರ್ಮ ಇರುತ್ತದೆ, ಹಾಗೆ ಸಮಾಜಕ್ಕೆ ಪ್ರಕೃತಿಗೆ ಒಂದು ನಿಯಮ ಇರುತ್ತಿತ್ತು, ಪ್ರಕೃತಿಗೆ ಋತುಗಳಿರುತ್ತಿತ್ತು, ಸಮಾಜವು ಒಂದು ನಿಯಮಗಳು, ಸಮಾಜವು ಪ್ರಕೃತಿ, ಇದೆಲ್ಲವೂ ಒಂದು ಮನುಷ್ಯನ ಶರೀರ ಹಾಗೆ, ಒಂದು ವ್ಯಕ್ತಿ ಹಾಗೆ. ಇದು ಎಲ್ಲರೂ ಸಮಾಜದಲ್ಲಿರುವ ಜನರು ತಮ್ಮ ತಮ್ಮ ಧರ್ಮವನ್ನು ಆಚರಿಸಿದ್ದರೆ ಸಾಮಾಜಿಕ ವ್ಯವಸ್ಥೆ, ಪರಸ್ಪರ ಸಂಬಂಧಗಳು ಚೆನ್ನಾಗಿರುತ್ತೆ. ಮನುಷ್ಯನ ಹುಟ್ಟಿದಾಗ ನೋಡಿ,
ಚಿಕ್ಕ ವಯಸ್ಸಿರುತ್ತದೆ, 18-20 ಒಳಗೆ. ಶರೀರಕ್ಕೆ ಆರೋಗ್ಯ ಚೆನ್ನಾಗಿರುತ್ತದೆ, ಗಟ್ಟಿಯಾಗಿರುತ್ತದೆ. ಅಷ್ಟೇನು ನಿಯಮ ಬೇಕಾಗಿಲ್ಲ. ಸ್ವಲ್ಪ 20-25 ನಂತರ ಸ್ವಲ್ಪ ಅವರೇನಾಡ್ತಾನೆ, ಶರೀರವನ್ನು ದುರುಪಯೋಗ ಮಾಡುವುದು ಶುರುವಾಗ್ತದೆ. ಕೆಲಸ ಆಗಲಿ, ಟೈಮಿಲ್ಲ, ಊಟಕ್ಕಿಲ್ಲ, ವಿಷಯ ಭೋಗಗಳಿಗೆಲ್ಲ ಅಸ್ತವ್ಯಸ್ತ ಇಷ್ಟ ಬಂದಂತೆ ಶುರುವಾಗ್ತದೆ ಸ್ವಲ್ಪ ಸ್ವಲ್ಪ. ಅದಕ್ಕಿಂತ ಮುಂಚೆ ಹಿರಿಯರಿರುತ್ತಾರೆ, ಅವರ ಅಧೀನದಲ್ಲಿರುತ್ತಾನೆ, ಶಾಲೆಯಲ್ಲಿರುತ್ತಾನೆ, ಅವರು ಹೇಳಿದಕ್ಕೆ ಅನುಗುಣವಾಗಿರುತ್ತಾನೆ, ಡಿಸಿಪ್ಲಿನ್ ಆಗಿರುತ್ತಾನೆ, ಶಿಸ್ತಿನಿಂದ. ಈ ಕಾಲದಲ್ಲಿ ಏನಿಲ್ಲ, ಪೂರ್ವಕಾಲದಲ್ಲಿ ನಮ್ಮ ಕಾಲದಲ್ಲಿ ಹೇಳ್ತಾ ಇದ್ದೀವಿ ನಾವು, ಅಲ್ಲದೆ ನಮ್ಮ ವಿದ್ಯಾರ್ಥಿ ದಶೆಯಲ್ಲಿರುವಾಗ ಒಂದು ಶಿಸ್ತು ಆಗಿರುತ್ತಿದ್ದೀವಿ. ನಂತರ ಬಂದಾಗ ಜನರು ಗೃಹಸ್ಥ ಬಂದಾಗ ಸ್ವಲ್ಪ ಶುರುವಾಗ್ತದೆ. ಇನ್ನು ಮಧ್ಯ ವಯಸ್ಸಕ್ಕೆ ಬಂದಾಗ ಈಗ ಶರೀರವು ಕ್ಷೀಣವಾಗುತ್ತದೆ, ಹಿಂದಿನ ಹಾಗಿರಲ್ಲ, ಅದು ಇನ್ನೂ ಕ್ಷೀಣವಾಗುತ್ತದೆ. 40-45 ಸ್ವಲ್ಪ ಬೇರೆ ಇರುತ್ತದೆ. ಈಗ 65 ಆದ ನಂತರ ಪೂರ್ತಿ ಶರೀರವು ಕ್ಷೀಣವಾಗುತ್ತದೆ, ಏನು ಮಾಡಿದ್ದರೂ ಕಷ್ಟ. ಮೂರಾಯ್ತ, 20 ಒಳಗೆ ಬಾಲ್ಯ, ಆವಾಗ ತುಂಬ ಶಿಸ್ತಿರುತ್ತದೆ. ಏಕೆ ಎಲ್ಲ ಹಿರಿಯರೇ ಮಾಡ್ತಾರೆ, ಟೈಮು, ನಿದ್ದೆ ಎಲ್ಲ, ಏಕೆಂದರೆ ಗುರುಗಳ ಅಧೀನ, ತಾಯಿ ತಂದೆ ಅಧೀನ, ಅವರೆಲ್ಲ ಶಿಸ್ತು ಹೇಳ್ಕೊಡ್ತಾರೆ. ಈಗ 20-40 ಶಿಸ್ತಲ್ಲ, ಈಗ ತನ್ನದು ಮಾತ್ರ ಸ್ವಲ್ಪ. ಆವಾಗ ಶರೀರವು ಗಟ್ಟಿ ಇರುವುದರಿಂದ ಸ್ವಲ್ಪ ಸ್ವಲ್ಪ ಮಾಡಿದ್ದರೂ ಪರವಾಗಿಲ್ಲ. ಈಗ 60-65 ಹಾಗೆಯೇ ಕೃತಯುಗದಲ್ಲಿ ಯುವಕನ ಹಾಗಿರುತ್ತದೆ ಸಮಾಜ. ಎಲ್ಲರಿಗೂ ಯಾರೂ ಹೇಳಬೇಕಾಗಿಲ್ಲ, ತಾವು ತಾವು ಶಿಸ್ತಾಗೇ ಇರುತ್ತಾರೆ. ಆಹಾರ ವಿಹಾರ ಸಮಾಜದಲ್ಲಿ ನಡ್ಕೊಂಡವರು, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ಏನಾದರೂ ತಗೊಂಡರೆ ಅವರಿಗೆ ಕೊಡುತ್ತಿದ್ದರು. ತಗೊಂಡುವುದಲ್ಲ ಇದು, ನನ್ನ ಆಸ್ತಿ ಎಂಬುದೇ ಇಲ್ಲ ಕೃತಯುಗದಲ್ಲಿ. ಕಾಡು ಬೇಕಾದಷ್ಟಿದೆ, ನದಿ ಇದೆ, ನದಿ ನನ್ನ ನೀರು, ನನ್ನ ನೀರು, ನೀರಿಗೋಸ್ಕರ ಜಗಳವ. ನೀರು ಯಾರಿಗೆ ಬೇಕೋ ತಗೊಳ್ತಾರೆ ಅಷ್ಟೇ. ಇನ್ನೊಬ್ಬರು ಬಂದರೆ ಆಯಿತು, ಬನ್ನಿಂದ ಅವ್ರು ತಗೊಳ್ತಾರೆ, ಅವ್ರ ನಂತರ ಇಬ್ಬರು, ಅವ್ರ ನಂತರ ಅವರು ಅಲ್ಲ. ಎಲ್ಲಿ ಕ್ಯೂ ಇರಬೇಕಾ? ಕ್ಯೂ ಏಕೆ ಬೇಕು ಅಂದರೆ, ಯಾರು ಜಗಳ ಮಾಡ್ತಾರೋ ಅಲ್ಲಿ ಕ್ಯೂ ಬೇಕಾಗ್ತದೆ. ಕ್ಯೂ ಅಂದರೆ ಒಂದು ಲೈನ್ನಲ್ಲಿ ನಿಂತಿರುವ, ಅಥವಾ ಎಲ್ಲರಿರುವಾಗ ಕ್ಯೂ ಬೇಕಾಗಿಲ್ಲ. ಒಬ್ಬರು ತಗೊಳ್ತಾ ಇದ್ದರೆ ಇವ್ರು ನಿಂತಿರುತ್ತಾನೆ, ಅವ್ರು ತಗೊಂಡ ನಂತರ ಇವರು ತಗೊಳ್ತಾರೆ, ಇವ್ರ ನಂತರ ಇನ್ನೊಬ್ಬರು ನಂತರ ಅದು ಕ್ಯೂ ಬೇಕಾಗಿಲ್ಲ, ಯಾರು ಹೇಳಬೇಕಾಗಿಲ್ಲ, ಅದು ಧರ್ಮ ಸ್ವಯಂವಾಗಿ ಆಚರಿಸಿದ್ದಾರೆ. ಕೃತಯುಗ ಆಗಿತ್ತು, ಈಗ ಸ್ವಲ್ಪ ಸ್ವಲ್ಪ ಮೋಸ ಶುರುವಾಯಿತು ತ್ರೇತಾಯುಗದಲ್ಲಿ. ಆವಾಗ ಸ್ವಲ್ಪ ಡಿಸಿಪ್ಲಿನ್ ಶುರು ಮಾಡಿಬಿಟ್ಟ, ಸ್ವಲ್ಪ ನಿಯಮಗಳು ಮಾಡಿದ್ದರು. ಹುಟ್ಟಿದನಿಂದ 20 ಒಳಗೆ ಕೃತಯುಗ ಆಗಿರುತ್ತದೆ. ಏನು ಮಾಡಿದ್ದರೂ ಶಿಸ್ತು ಸಹಜವಾಗಿ ಬರುತ್ತದೆ, ಯಾರಿಗೆ ಹೆದರಿಸಬೇಕಾಗಿಲ್ಲ. 20-40 ತ್ರೇತಾಯುಗ ಆಗಿರುತ್ತದೆ. 40-60 ದ್ವಾಪರ ಯುಗ. 60-65 ಶರೀರ ಹೇಗಿರುತ್ತದೆ ನೋಡಿ, ಅಸ್ತವ್ಯಸ್ತ. ಅದು ಒಂದು ಚೂರೇ ಸರಿಯಾಗಿರುತ್ತದೆ, ಮಿಕ್ಕದೆಲ್ಲ ಅಸ್ತವೆ. ಈ ಕಾಲದಲ್ಲಿ ಸಮಾಜ ಹಾಗೆ, ಮೊದಲು ಕೃತಯುಗದಲ್ಲಿ ಯಾರು ತಾವು ತಾವು ಅರ್ಥ ಮಾಡಿಕೊಂಡು ಅಲ್ಲಿಗೆ ಬಂದರೆ ಇನ್ನೊಬ್ಬರಿಗೆ ಮೋಸ ಮಾಡಬೇಕಾಗಿಲ್ಲ. ಯಾವುದೋ ತೊಗೊಂಡ್ರೆ ಎಲ್ಲರಿಗೂ ಬೇಕು ತೊಗೊಂಡುವುದು ಅಷ್ಟೇ ಇರೋದು, ಅದು ಹಾಳು ಮಾಡದೇ ಇರೋದು. ಎಷ್ಟು ಬೇಕೋ ನದಿಗಳಿಂದ ನೀರು, ಮಣ್ಣು, ಮರ ಗಿಡಗಳಿಂದ ಹೂಗಳು, ಹಣ್ಣುಗಳು ತೊಗೊಂಡುವುದು ಅಷ್ಟೇ. ಎಷ್ಟು ಬೇಕೋ ಅಷ್ಟು ತೊಗೊಳ್ಳುವುದು, ಮಿಕ್ಕ ಇನ್ನೊಬ್ಬರಿಗೆ ಬೇಕಾಗ್ತದೆ, ಇರಿ ಇಡಿ ಎಂದಿರುವುದು. ಇದು ತಾವು ತಾವು ಅರ್ಥ ಮಾಡಿಕೊಂಡುವಾಗ ಇನ್ನೊಬ್ಬರಿಗೆ ತೊಂದರೆ ಇಲ್ಲ, ಎಲ್ಲರೂ ಸುಖವಾಗಿ ಪರಸ್ಪರ ಸಹಕಾರದಿಂದಲೇ ಜೀವಿಸಿದ್ದಾರೆ, ಅದು ಕೃತಯುಗ. ತ್ರೇತಾಯುಗದಲ್ಲಿ ಸ್ವಲ್ಪ ಸ್ವಾರ್ಥ ಮೊದಲ ಶುರುವಾಯಿತು ಒಂದು ಚೂರು. ಆವಾಗ ಒಬ್ಬ ರಾಜ ಬೇಕಾಯಿತು, ಒಬ್ಬರಿಗೆ ಶಿಸ್ತು ಹೇಳಬೇಕಾಯಿತು. ರಾಜ ಶಿಸ್ತು ಹೇಳುತ್ತಾ ಇದ್ದರೆ ಆವಾಗ ಸರಿಯಾಗಿದ್ದ, ಶಿಸ್ತು ಹೇಳಿದ್ದರಲ್ಲ ಸರಿಯಾಗಿದ್ದರು. ಈಗ ದ್ವಾಪರ ಯುಗದಲ್ಲಿ ರಾಜ ಶಿಸ್ತು ಹೇಳಿದ್ದರೂ ರಾಜ ಸುಮ್ಮನೆ ಇದ್ದು ಹೀಗೆ ಮಾಡು ಹೇಳಿದ್ದರೆ ಸಾಕು, ತ್ರೇತಾಯುಗದಲ್ಲಿ ಹೇಳಿದ್ದರೆ ಸಾಕು ಮಾಡ್ತಾರೆ. ಈಗ ದ್ವಾಪರ ಯುಗದಲ್ಲಿ ಹೇಳಿದ್ದರೂ ಸಾಕಾಗಲ್ಲ, ಸ್ವಲ್ಪ ಶಿಕ್ಷೆ ಕೊಡಬೇಕಾಯ್ತು. ಸುಮ್ಮನೆ ಹೇಳಿದರೆ ಸಾಕಾಗಲೇ, ನಿಯಮ ಇದೆ. ಕೃತಯುಗದಲ್ಲಿ ನಿಯಮ ಹೇಳಬೇಕಾಗಿಲ್ಲ, ತಾವು ತಾವು ಅರ್ಥ ಮಾಡಿಕೊಂಡು ಮಾಡು. ತ್ರೇತಾಯುಗದಲ್ಲಿ ನಿಯಮ ಹೇಳಬೇಕು, ಶಿಸ್ತು ಹೇಳಬೇಕು. ದ್ವಾಪರ ಯುಗದಲ್ಲಿ ಹೇಳಿದ್ದರೆ ಸಾಕಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಕೊಡಬೇಕು. ಕಲಿಯುಗದಲ್ಲಿ ಶಿಕ್ಷೆ ಕೊಟ್ಟರೂ ಹೆದರಲ್ಲ, ಶಿಕ್ಷಕೂ ಹೆದರಲ್ಲ. ತಪ್ಪು ಮಾಡಿದ್ದವರು ಧೈರ್ಯದಿಂದ ಮಾತಾಡ್ತಾರೆ, ನನ್ನ ಹಕ್ಕು ಎಂದು ಮಾತಾಡ್ತಾರೆ. ನನ್ನದೇ ಹಕ್ಕು, ಹೀಗೆ ಮಾಡ್ತೀವಿ, ಇದೇ ನನ್ನ ಹಕ್ಕು, ಏನಾದರೂ ತಿಂತೀವಿ, ಎಲ್ಲಿಯಾದರೂ ಹೋಗ್ತೀವಿ. ಅದಕ್ಕಾಗಿ ನೀವು ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಹೇಳಬೇಡಿ, ಡಾಕ್ಟರ್ ಹತ್ತಿರ ಹೋದರೆ ಔಷಧ ಕೊಡ್ತಾರೆ. ನಮಗೆ ಚಿಕ್ಕವರಿಂದ ಹೇಳುತ್ತಾ ಇದ್ದರು, ಈ ರೋಗ ಏಕೆ ಬಂತು, ಮತ್ತೆ ಏನು ಮಾಡಿದರೆ ರೋಗ ಬರಲ್ಲ, ಮುಂದೆ ಬರದೇ ಇರುವುದಕ್ಕೆ ಏನು ಮಾಡಬೇಕಿದು ಕೇಳಿ ಬಾ ಎಂದು ಹೇಳುತ್ತಿದ್ದ.
ಡಾಕ್ಟ್ರ್ ಹೋದರೆ ಇದೆಲ್ಲ ಕೇಳುತ್ತಿದ್ವಿ, ಅವ್ರು ಹೇಳುತ್ತಿದ್ದರು ಈಗ ಈ ಕಾರಣದಿಂದ ಬಂತು, ಈಗ ಈ ಔಷಧ ತಗೋ ಸರಿಯಾಗ್ತದೆ, ಮುಂದೆ ಹೀಗೆ ಹೀಗೆ ಇದ್ದರೆ ನಿಮಗೆ ಬರಲ್ಲ ಎಂದು ಹೇಳ್ತೀವಿ. ಈ ಕಾಲದ ಡಾಕ್ಟರು ಹೀಗರು ಇದು ಬಂದಿದೆ ಅಂದರೆ ಔಷಧ ತಗೋ ಹೋಗೋ ಎಂದು ಹೇಳ್ತಾರೆ. ಏನಾದರೂ ಕೇಳಿದ್ದರೆ ಅವರು ವಿಚಿತ್ರವಾಗಿ ನೋಡ್ತಾರೆ, ಏನಿದೆಲ್ಲ ಮಾತಾಡ್ತಾ ಇದ್ದಾನೆ, ಇದೇನು ಅತಿಯಾಗಿ ಮಾತಾಡ್ತಾ ಇದ್ದಾನೆ, ಏನಿದೆಲ್ಲ ಔಷಧ ಕೊಟ್ಟಿದ್ದಾನಲ್ಲ ಹೋಗೋ. ಯಾಕೆ ಅವ್ರು ಈ ಕಾಲದಲ್ಲಿ ಹಾಗೆ ಹೇಳ್ತಾರೆ, ಈ ರೋಗಕ್ಕೆ ಇದು ಔಷಧ ತಗೋ ಹೋಗು, ಮತ್ತೆ ಏನಾದರೂ ಬಂದರೆ ಮತ್ತೆ ಬಾ ಕೇಳಬೇಡ, ಏನಾದರೂ ತಿನ್ನು, ಮತ್ತೆ ರೋಗ ಬರದಿರುವುದಕ್ಕೆ ಏನು ಮಾಡಬೇಕಂದ್ರೆ ಹಾಗೇನಲ್ಲ, ಏನಾದರೂ ಮಾಡು, ಏನಾದರೂ ತಿನ್ನು, ಏನಾದರೂ ಮಾಡು, ಏನಾದರೂ ತಿನ್ನು, ಮತ್ತೆ ರೋಗ ಬಂದರೆ ಮಾತ್ರ ಬಾ ಔಷಧ ಕೊಡ್ತೀನಿ, ಏನಾದರೂ ಮಾಡು, ಏನಾದರೂ ತಿನ್ನು, ಏನಾದರೂ ಮಾಡು, ಎಷ್ಟೊತ್ತಿಗೆ ಮಲ್ಕೋ ನಿಮ್ಮ ಇಷ್ಟ, ಎಷ್ಟೊತ್ತು ಕೇಳಬೇಕು ನಿಮ್ಮ ಇಷ್ಟ, ಎಷ್ಟೊತ್ತಿಗೆ ತಿನ್ನಬೇಕು ನಿಮ್ಮ ಇಷ್ಟ, ಏನು ತಿನ್ನಬೇಕು ನಿಮ್ಮ ಇಷ್ಟ, ಬರ ರೋಗ ಬಂದರೆ ನನ್ನ ಹತ್ರ ಬಾ ಔಷಧ ಕೊಡ್ತೀನಿ. ಇದನ್ನೇನು ಹೇಳಬೇಕು, ಕಲಿಯು, ಇದು ಕಲಿಯು. ಯಾರು ಏನಾದರೂ ಮಾಡ್ಕೊ, ತೊಂದರೆ ಬಂದರೆ ಅವ್ರು ಶಿಕ್ಷೆ ಕೊಡಬೇಕು ಬರ್ತಾನೆ ಪೊಲೀಸ್, ಅವ್ರು ಹೇಳ್ತಾನೆ ಪೊಲೀಸ್ ಅರೆಸ್ಟ್ಗೆ ಬಂದರೆ ನಾವು ಒಬ್ಬ ಪೊಲೀಸ್ ಬಂದರೆ ನಾವು 10 ಕಳ್ಳರು ಬರ್ತೀವಿ, ಪೊಲೀಸನ್ನು ಹಿಡಿದು ನಾವು ಹೋಗ್ತೀವಿ, ನಾವು ಹೇಳಿದ್ದೆ ಆಗಬೇಕು. ನಾನು ಯುಗ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯನ ಸ್ವಭಾವದಲ್ಲಿ ಒಬ್ಬನಲ್ಲ ಸಮಷ್ಟಿ ಜನರ ಸ್ವಭಾವ ಹೇಗಿರುತ್ತೋ ಅದಕ್ಕೆ ಅನುಗುಣವಾಗಿ ಯುಗ. ಯುಗ ಅಂದರೆ ಏನು, ಸಮಷ್ಟಿ ಮನುಷ್ಯರ ಸ್ವಭಾವ. ಸಮಷ್ಟಿ ಅಂದರೆ ಎಲ್ಲರೂ ಒಟ್ಟು ಸಮಾಜದಲ್ಲಿರುವಂಥ ಮನುಷ್ಯರ ಸ್ವಭಾವ ಬುದ್ಧಿ ಸಂಸ್ಕಾರಕ್ಕೆ ಅನುಗುಣವಾಗಿ ಜನರೆಲ್ಲ ಒಂದು ಬಗೆಯಾಗಿ ಜೀವಿಸ್ತಾರೆ, ಅದೊಂದು ಯುಗ. ಈಗ ಸಾಕಾಯಿತು, ಎಷ್ಟೋ ವರ್ಷ ಸಾವಿರ ವರ್ಷ ಆಯಿತು, ಈಗ ಎಲ್ಲರೂ ಯಾರು ಮಾತು ಕೇಳ್ತಾ ಇಲ್ಲ, ಜನರ ಬುದ್ಧಿ ಸ್ವಲ್ಪ ಬದಲಾವಣೆ ಆಯಿತು, ಆವಾಗ ಸ್ವಲ್ಪ ಇನ್ನೊಂದು ಯುಗ ಶುರುವಾಯಿತು. ಈಗ ಆ ಬದಲಾಯಿಸಿರುವ ಮಾನಸಿಕ ಸ್ಥಿತಿ ಅದೂ ಕೆಲವು. ಮೊದಲು ನೋಡಿ, ಯಾರು ರಾಜನೇ ಬೇಕಾಗಿಲ್ಲ, ರಾಜನೇ ಬೇಕಾಗಿಲ್ಲ, ಯಾರಿಗೆ ಶಿಸ್ತು ನಿಯಮ ಹೇಳಬೇಕಾಗಿಲ್ಲ, ತಾವು ತಾವೇ ಅರ್ಥ ಮಾಡ್ಕೊಳ್ತಾರೆ. ರಾಜನೇ ಬೇಕಾಗಿಲ್ಲ, ತಾವು ತಾವು ಅರ್ಥ ಮಾಡ್ಕೊಳ್ಳಿ, ಅವ್ರು ಮಿಕ್ಕ ಜನ ಬರ್ತಾ ಇದ್ದಾರೆ, ಯಾರು ಬಂದರೆ ಅವ್ರಿಗೆ ಬಂದಿದ್ದಾರಲ್ಲ ಅವ್ರಿಗೆ ಕೂತಿರ್ಬೇಕು ಜಾಗ ಬೇಕು ಇನ್ನು ಬರ್ಕೊಡ್ತಾರೆ, ಅವ್ರಿಗಿಲ್ಲ ಅಂದರೆ ಅವರ. ಈಗ ನಂತರ ಅವ್ರು ನೋಡೋದೇ ಅಲ್ಲ, ಅವ್ರು ಬಂದರೆ ಇವ್ರು ನೋಡೋದೇ ಅಲ್ಲ, ಅವ್ರ ಜಾಗನೂ ಕೊಡಲ್ಲ, ಇಲ್ಲವೇ ತಮ್ಮ ತನ್ನ ಪಾಡಿಗೆ ತಾವು ನೋಡ್ಕೊಳ್ತಾರೆ ಅಷ್ಟೇ. ಮುಂದೇನು ಅಂದರೆ ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದೀನಿ, ಇನ್ನೊಬ್ಬರನ್ನು ತಾವು ತಾವು ಅರ್ಥ ಮಾಡಿಕೊಂಡುವ ಒಳ್ಳೆಯ ಹೃದಯ ಇದ್ದರೆ ರಾಜರೇಕೆ, ಶಿಸ್ತೇಕೆ, ನಿಯಮ ಏಕೆ, ಶಾಸ್ತ್ರವು ಹೇಳುವುದು ಬೇಕಾ? ನಿಮ್ಮ ಹೃದಯವೇ ಶಾಸ್ತ್ರ, ನಿಮ್ಮ ಅಂತರಾತ್ಮ ಹೇಳ್ತಾ ಇದೆ ಇದು ನೋಡು, ಇದು ಬೇಕು ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಹೀಗೆ ಮಾಡಬೇಕು ಎಲ್ಲರಿಗೆ ಗೊತ್ತು, ಗೊತ್ತಿದ್ದು ಮಾಡ್ಕೊ ಮುಗಿಯುತ್ತದೆ, ಯಾರಿಗೇನು ತೊಂದರೆ ಬೇಕಾ? ತ್ರೇತಾಯುಗದಲ್ಲಿ ನೀವು ಮಾಡ್ತಾ ಇಲ್ಲ, ಎಲ್ಲರಿಗೆ ಒಂದು ಎಲ್ಲರಿಗೆ ವಿನಂತಿ ಮಾಡ್ತೀವಿ, ಒಂದು ಪೇಪರ್ ಮೇಲೆ ಬರೆದಿಡ್ತೀವಿ ಗೋಡೆ ಮೇಲೆ, ಇದು ನಿಯಮಗಳು ಹೇಳಿಬಿಟ್ರೆ ಎಲ್ಲ ಹೇಳ್ತೀವಿ, ಹೇ ಅಯ್ಯೋ ನಿಯಮ ಇದೆ, ಅವ್ರು ಹೇಳಿದ್ದಾರೆ, ಗುರುಗಳು ರಾಜರು ಹೇಳಿದ್ದಾರೆ, ಗೋಡೆ ಮೇಲೆ ಇದೆ, ನಾವು ಆಚರಿಸಬೇಕು, ಹೇಳಿದರೆ ಸಾಕು ಆಚರಿಸ್ತಾರೆ ಅಷ್ಟೆ. ಕೃತಯುಗದಲ್ಲಿ ಹೇಳದಿದ್ದರೂ ಆಚರಿಸ್ತಿದ್ದಾರೆ, ತ್ರೇತಾಯುಗದಲ್ಲಿ ಹೇಳಿದ್ದರೆ ಸಾಕು, ಮತ್ತೆ ಶಿಕ್ಷಾ ಶಿಕ್ಷೆ ಬೇಕಾಗಿಲ್ಲ, ಹೇಳಿದ್ದರೆ ಸಾಕು, ಹೇ ಹೇಳಿದ್ದಾರೆ ಆಚರಿಸಬೇಕು, ಹೇಳಿದ್ದಾರೆ ಆಚರಿಸಬೇಕು, ಹೇಳಿದರೆ ಸಾಕು ಅಷ್ಟೆ. ಅದು ಕೆಲವು ದಿವಸ ವರ್ಷಗಟ್ಟಲೆ ನಡೆಯಿತು, ಸಾವಿರ. ನಂತರ ಆ ಬುದ್ಧಿಯು ಕ್ಷೀಣವಾಯಿತು. ಈಗ ದ್ವಾಪರ ಯುಗದಲ್ಲಿ ಹೇಳಿದ್ದರೆ ಸಾಕಾಗಲ್ಲ, ಅದಕ್ಕೆ ಒಳ್ಳೆಯದು ಮಾಡಿದ್ದರೆ ಏನು ಕೊಡಬೇಕು, ಅವಾರ್ಡ್ ಏನು ಹೇಳ್ತಾರೆ ಅದಕ್ಕೆ, ಪ್ರಯೋಜನ ಅಲ್ಲಪ್ಪ, ಪ್ರೋತ್ಸಾಹ. ಹಾಂ, ಒಳ್ಳೆಯದು ಮಾಡಿದರೆ ಪ್ರೋತ್ಸಾಹ, ತಪ್ಪು ಮಾಡಿದರೆ ಶಿಕ್ಷೆ, ಅದು ಕೊಡಬೇಕು, ಅದು ನೋಡಿಕೊಂಡು ಮಾಡ್ತಾರೆ. ತ್ರೇತಾಯುಗದಲ್ಲಿ ಇದು ನಿಯಮ ಎಂದು ಹೇಳಿಬಿಟ್ರೆ ಮಾಡ್ತಾರೆ, ಕೃತಯುಗದಲ್ಲಿ ಅದು ಹೇಳಬೇಕಾಗಿಲ್ಲ, ತಾವು ತಾವೇ ಮಾಡ್ಕೊಳ್ತಾರೆ, ಹೇಳಬೇಕಾಗೇ ಇಲ್ಲ. ಅದು ನೋಡಿ, ಇದು ಅಂದರೆ ಇದು ಮನಸ್ಸಿನ ಸ್ಥಿತಿಗೆ ಯುಗ ಎಂದು ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಹೇಳಿದರೂ ಸಾಕಾಗಲ್ಲ, ಈಗ ನೋಡು ಇದು ಮಾಡಿದ್ದರೆ ನಿಮಗೆ ಪ್ರೋತ್ಸಾಹ, ಒಳ್ಳೆಯದು ಮಾಡಿದ್ದರೆ ನಿಮಗೆ ಒಳ್ಳೆಯ ಫಲ ಪುಣ್ಯ, ತಪ್ಪು ಮಾಡಿದರೆ ಕೆಟ್ಟಫಲ, ಈಗ ಇದು ನಿಮಗೆ ಶಿಕ್ಷೆ ಕೊಡ್ತೀವಿ. ಈಗ ಕಲಿಯುಗ ಬಂತು, ಶಿಕ್ಷಕ ಹೆದರಲ್ಲ, ನಿಮಗಿದು ಲಾಭ ಕೊಡ್ತೀವಿ ಅಂದರೆ ನೋಡು, ನೀವು ನ್ಯಾಯದಿಂದ ಧರ್ಮದಿಂದ ಆಫೀಸ್ಗೆ ಹೋಗಿ ಲಂಚ ತಗೊಳ್ಳದೆ ಇದು ಮಾಡಿದರೆ ನಿಮಗೆ ಸಂಬಳ ಕೊಡ್ತೀವಿ ಅಂದರೆ, ಸಂಬಳ ಕೊಡು, ಹೊಟ್ಟೆ ಕೊಡ್ತೀವಿ, ಆದ್ದರಿಂದ ಸಂಬಳಕ್ಕಿಂತ ಹೆಚ್ಚು ನಾವು ಲಂಚ ತಗೊಂಡ್ರೆ ನಮಗೆ ಹೆಚ್ಚು ಬರುತ್ತದೆ, ಸಂಬಳ ಏಕೆ ತಗೊಳ್ಬೇಕು, ಲಂಚವೇ ತಗೊಳ್ತೀವಿ, ಬೇಕಾದರೆ ಸಂಬಳ ಕೊಡು ಲಂಚನೂ ತಗೊಳ್ತೀವಿ. ಶಿಕ್ಷೆ ಅಂದರೆ ಓಕೆ, ನಮ್ಮ ಲಂಚದಿಂದ ಸ್ವಲ್ಪ ಭಾಗ ನಿಮಗೆ ಶಿಕ್ಷೆ ಕೊಡ್ತೀವಿ, ಮಿಕ್ಕ ದುಡಿಸ್ಕೊಡ್ತೀವಿ, ಮಾಡ್ತೀವಿ ಏನು ಮಾಡ್ತೀವಿ ಮಾಡ್ಕೊ, ಇದು ಕಲಿಯುವ ಹೀಗೆ ಕಂಡು ಬರ್ತಾ ಇದೆ ಅಷ್ಟೇ. ಶಿಕ್ಷಕು ಹೆದರುವುದಿಲ್ಲ, ಶಿಕ್ಷ ಇದರ ಸತ್ತು ಹೋಗ್ತಾನೆ, ಮಿಕ್ಕ ಜನರು ಹೇಳ್ತಾರೆ ಅಯ್ಯಯ್ಯೋ ನಮ್ಮ ಜನರು ಸತ್ತು ಹೋದರು, ನಮ್ಮ ನೆಂಟರನ್ನು ಸಾಯಿಸಿದ್ದರು, ಬರವರು ಗುಂಡ ದುಷ್ಟ, ಆದರೂ ಎಷ್ಟೋ ಜನರು ಗುಂಡಗಳಿದ್ದಾರೆ, ನಮ್ಮ ಗುಂಡನ್ನು ಹೇಗೆ ಸಾಯಿಸುವುದು,
ಹೇಳ್ತಾ ಇದ್ದಾರೆ ಈ ಕಾಲದಲ್ಲಿ. ಎಷ್ಟೋ ಜನರು ಗುಂಡಾಗಳಿದ್ದಾರೆ, ಎಲ್ಲರನ್ನೂ ನೀವು ಸಾಯಿಸ್ತಾ ಇದ್ದಾರೆ, ನಮ್ಮನ್ನೇಕೆ ಸಾಯಿಸಿದ್ದಾರೆ? ಮರಿ ಏನು ಮಾಡಬೇಕು? ನೀವು ಎಲ್ಲರನ್ನೂ ಶಿಕ್ಷೆ ಕೊಡಲ್ಲ, ಅದರಿಂದ ಇವರಿಗೆ ಬಿಡು, ಅವು ತಪ್ಪು ಮಾಡ್ತಾನೆ, ಎಲ್ಲರೂ ಮಾಡಲ್ವ, ಮಾಡ್ತಾರೆ, ಬಿಡು ಅಷ್ಟೇ. ಇದಕ್ಕೇನು ಹೇಳಬೇಕು? ಕಲಿಯುಗದಲ್ಲಿ ಶಿಕ್ಷೆ ಕೊಟ್ಟರೂ ಹೆದರುವುದಿಲ್ಲ. ಶಿಕ್ಷೆ ಒಂದು ಸಲ ಜೈಲ್ಗೆ ಹೋದರೆ ಜೈಲ್ಗೆ ಹೋಗ್ತಾನೆ, ಮತ್ತೆ ಅದೇ ಮಾಡ್ತಾನೆ, ಕಾಯ್ತಾ ಇರ್ತಾನೆ ಯಾವಾಗ ಜೈಲಿನಿಂದ ಹೊರಗೆ ಬರಬೇಕಂತ. ಏಕೆಂದರೆ ಇದು ಜೈಲು, ಇದು ತಪ್ಪು ಮಾಡಿದೆ, ಇದು ಶಿಕ್ಷೆ ಎಂದು ನಾಚಿಕೆನೇ ಇಲ್ಲ. ಅದು ಸುಮ್ಮನೆ ಇನ್ನೊಂದು ಮನೆಯಲ್ಲಿ ನನ್ನನ್ನು ಇಟ್ಟರು, ನಾನು ಇಷ್ಟು ದಿವಸ ತೊಂದರೆ ಕೊಟ್ಟರೆ ಅನಿಸುತ್ತದೆ ಹೊರತು ನಾನು ತಪ್ಪು ಮಾಡಿದೆ ಅದಕ್ಕೋಸ್ಕರ ಶಿಕ್ಷೆ ಅನಿಸುತ್ತಾ ಇಲ್ಲ. ನನಗೆ ಸರ್ಕಾರ ಅನಾವಶ್ಯಕ ತೊಂದರೆ ಕೊಟ್ಟರು, ಆಯ್ತಪ್ಪ ಇಷ್ಟು ವರ್ಷಕ್ಕೆ 10 ವರ್ಷಕ್ಕೆ ನನಗೆ ಹೊರಗೆ ಬಿಟ್ಟರು, ಮತ್ತೆ ಅದು ಮಾಡಿದೆ. ಹೌದು, ನಮ್ಮ ಜೀವನ ನಮ್ಮ ಇಷ್ಟ, ನೀವು ಯಾರು ಅಡ್ಡಿ ಮಾಡೋದು? ಹತ್ಯೆ ಮಾಡುವುದು ನಮ್ಮ ಇಷ್ಟ, ರೇಪ್ ಮಾಡುವುದು ನಮ್ಮ ಇಷ್ಟ ಅಷ್ಟೇ, ದೋಚಿಕೊಳ್ಳುವುದು ನಮ್ಮ ಇಷ್ಟ, ನೀವು ಯಾರು ಹೇಳೋದಕ್ಕೆ? ಇದು ಕಲಿಯುಗ. ಹೀಗೆ ಗೊತ್ತಾಯ್ತಾ ಸ್ವಭಾವ? ಒಂದು ನಿಯಮ ಹೇಳದಿದ್ದರೂ ಅರ್ಥ ಮಾಡಿಕೊಳ್ಳುವುದು ಕುರ್ತ. ತ್ರೇತಾಯುಗದಲ್ಲಿ ಹೇಳಿದ್ದರೆ ಸಾಕು, ಭಗವಂತ ತ್ರೇತಾಯುಗದಲ್ಲಿ ಬಂದು ಏನು ಮಾಡಬೇಕು ಸುಮ್ಮನೆ ಹೇಳಬೇಕು. ರಾಜ ಇದ್ದರೆ ಸಾಕು, ದ್ವಾಪರ ಯುಗದಲ್ಲಿ ರಾಜ ಇದ್ದರೆ ಸಾಕಾಗಲ್ಲ, ಶಿಕ್ಷೆ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಕಲಿಯುಗದಲ್ಲಿ ಏನು ಮಾಡುವುದು? ಧ್ವಂಸ, ಒಬ್ಬೊಬ್ಬರನ್ನು ಹೊಡೆಯುವುದೇ ಬೇಕಷ್ಟೆ. ಹೊಡೆದರೂ ಅವರೇನು ಬದಲಾಯಿಸಲ್ಲ, ಬಟ್ ಅಟ್ಲೀಸ್ಟ್ ಅವ್ರು ಸತ್ತು ಹೋದರೆ ಸಾಕು, ಮಿಕ್ಕ ಜನರಿಗಾದರೂ ಒಳ್ಳೆಯದಾಗ್ತದೆ ಅಷ್ಟೆ, ಏನು ಮಾಡೋಕ್ಕಲ್ಲ. ಅಂದರೆ ಇಲ್ಲೊಂದು ನೋಡಿ, ಕೃತಯುಗದಲ್ಲಿ ಹೀಗೆ ಹೇಳಿದ್ದೀನಲ್ಲ, ತಾವು ತಾವೇ ಅರ್ಥ ಮಾಡಿಕೊಂಡವರು. ತ್ರೇತಾಯುಗ ಬಂದಾಗ ಕೃತಯುಗ ಜನರು ಯಾರೂ ಇರಲ್ಲ, ಎಲ್ಲರೂ ಹಾಗಿರುತ್ತಾರೆ ಎಂದಲ್ಲ. ಕೃತಯುಗದ ಸ್ವಭಾವ ಇರುತ್ತದೆ, ಸ್ವಲ್ಪ ತ್ರೇತಾಯುಗ ಬರುತ್ತದೆ, ಎರಡು ಸೇರಿ ಇರುತ್ತವೆ. ತ್ರೇತಾಯುಗದಲ್ಲಿ ಕೃತಯುಗದಲ್ಲಿರುವ ಹಾಗೆ ಜನರಿರುತ್ತಾರೆ, ತ್ರೇತಾಯುಗ ಇಬ್ಬರಿರುತ್ತಾರೆ. ದ್ವಾಪರ ಯುಗಕ್ಕೆ ಬಂದಾಗ ಕೃತಯುಗದಲ್ಲಿ ಇರುವಂಥ ಸಜ್ಜನರು ಇರುತ್ತಾರೆ, ತ್ರೇತಾಯುಗದಲ್ಲಿರುವ ಜನರು ಇರುತ್ತಾರೆ, ಮತ್ತು ಇನ್ನೂ ಸ್ವಲ್ಪ ಕೆಲವರು ದ್ವಾಪರ ಯುಗ ಜನರು ಇರ್ತಾರೆ. ಮೂರು ಬಗೆ ಜನರು ತಯಾರಾಗ್ತಾರೆ. ಕೃತಯುಗದಲ್ಲಿ ಎಲ್ಲರೂ ಧರ್ಮ ಹೇಳಬೇಕಾಗಿಲ್ಲ, ತಾವು ತಾವೇ ಆಚರಿಸ್ತಾರೆ. ತ್ರೇತಾಯುಗದಲ್ಲಿ ಸ್ವಲ್ಪ ಹೇಳಬೇಕಾಗ್ತದೆ. ಅಂದರೆ ಏನು? ತಾವು ತಾವು ಆಚರಿಸುವವರು, ಹೇಳದಿದ್ದರೆ ಆಚರಿಸುವವರು ಇರುತ್ತಾರೆ, ಹೇಳಿದ್ದಾಗ ಆಚರಿಸುವರು, ಎರಡು ಬಗೆ ಜನರಿರುತ್ತಾರೆ. ಈಗ ದ್ವಾಪರ ಯುಗಕ್ಕೆ ಬಂದಾಗ ತಾವು ತಾವು ಹೇಳದಿದ್ದರೂ ಆಚರಿಸುವ ಸಜ್ಜನರು ಇರುತ್ತಾರೆ, ಹೇಳಿದ್ದಾಗ ಆಚರಿಸುವರು ಇರುತ್ತಾರೆ, ಸ್ವಲ್ಪ ಶಿಕ್ಷೆ ಕೊಟ್ಟರೆ ಹೆದರುಕೊಂಡು ಮಾಡುವರು ಇರುತ್ತಾರೆ. ಕಲಿಯುಗಕ್ಕೆ ಬಂದಾಗ ಆ ಕೃತಯುಗ ಜನರು ಇರುತ್ತಾರೆ, ಯಾರು ಹೇಳದಿದ್ದರೂ ತಾವು ತಾವೇ ಆಚರಿಸುವರು ಕೆಲವರು ಇರುತ್ತಾರೆ, ಸ್ವಲ್ಪ ನಿಯಮ ಹೇಳಿದ್ದರೆ ಅರ್ಥ ಮಾಡಿಕೊಂಡು ಮಾಡುವರು ಕೆಲವರು ಇರುತ್ತಾರೆ, ಸ್ವಲ್ಪ ಶಿಕ್ಷಕ ಹೆದರುಕೊಂಡು ಒಳ್ಳೆಯದು ಮಾಡುವರು ಇರುತ್ತಾರೆ, ಶಿಕ್ಷಕರು ಹೆದರದೇ ಇರುವವರು ದುಷ್ಟತನವೇ ತಮ್ಮ ಜೀವನ ಎಂದುಕೊಳ್ಳುವ ಇನ್ನೊಬ್ಬರು ಇರುತ್ತಾರೆ. ನಾಲ್ಕು ಬಗೆ ಜನರಿರುತ್ತಾರೆ. ಅಂದರೆ ಕಲಿಯುಗದ ಮೊದಲನೇ ಹಂತ, ಮತ್ತು ಕಲಿಯುಗದನ್ನು ನಾಲ್ಕು ಪಾದಗಳು ಮಾಡಬೇಕು. ಮೊದಲನೆಯ ಪಾದದಲ್ಲಿ ಈ ನಾಲ್ಕನೆಯ ಜನರು ಹೇಳಿದ್ದೀನಿ ನೋಡಿ, ಕಲಿಯುಗ ಜನರು ಇವರು ಕಡಿಮೆ ಇರುತ್ತಾರೆ, ತುಂಬ ಕಡಿಮೆ ಜನರಿರುತ್ತಾರೆ. ಅಂದರೆ ಏನು? ಕಾಲು ಭಾಗ ಜನರಿರುತ್ತಾರೆ, ಮಿಕ್ಕ ಜನರು ಮಿಕ್ಕ ಮೂರು ಜನರಿರುತ್ತಾರೆ. ಎರಡನೆಯ ಪಾದಕ್ಕೆ ಈ ದುಷ್ಟರು 50% ಆಗ್ತಾರೆ. ಮೂರನೆಯ ಪಾದಕ್ಕೆ ಈ ಜನರು ಮೂರು ಕಾಲುಗಳಾಗ್ತಾರೆ. ಈಗ ಕೊನೆಯ ಪಾದಕ್ಕೆ ಈ ಯಾವ ಧರ್ಮ ಕೇಳಲ್ಲ, ತಪ್ಪು ಮಾಡುವುದೇ ನಮ್ಮದು, ನಾವು ಹೀಗೆ ಮಾಡ್ತೀವಿ, ಯಾರು ಮಾತು ಕೇಳಲ್ಲ, ನಮ್ಮನ್ನು ಸಾಯಿಸಿದ್ದರೂ ನಾವು ಹೀಗೆ ಮಾಡ್ತೀವಿ ಎಂದು ಹೇಳುವವರು ಅವರೇ ಹೆಚ್ಚಾಗಿ 90% ಅವರೇ ಆಗಿ ಯಾರೋ ಕೆಲವರು ಮಾತ್ರ ಉಳಿಯುತ್ತಾರೆ. ಪ್ರಪಂಚ ಜೀವಿಸುವುದೇ ಕಷ್ಟವಾಗ್ತದೆ. ಕೇವಲ ಗುಂಡಾ ಜನರ ಮಧ್ಯದಲ್ಲಿ ಗುಂಡಾ ಜನರೇ ಇರುತ್ತಾರೆ, ಯಾರೋ ಒಬ್ಬರು 4 ಜನರು ಇರುತ್ತಾರೆ ಕಲಿಯುಗದ ಲಾಸ್ಟ್ ಸ್ಟೇಜ್ನಲ್ಲಿ. ಈಗ ಬದುಕುವುದು ಕಷ್ಟವಾಗ್ತದೆ. ಈಗ ಭಗವಂತ ಏನೋ ಒಂದು ಬಂದು ಏನೋ ಒಂದು ಇದನ್ನು ಮುಚ್ಚಿಬಿಡಲೇಬೇಕು, ಪೂರ್ತಿ ಮುಚ್ಚಿಬಿಟ್ಟು ಹೊಸ ಸೃಷ್ಟಿಯನ್ನೇ ಮಾಡಬೇಕು. ಈಗ ವ್ಯತ್ಯಾಸ ಗೊತ್ತಾಯ್ತಾ? ಇದು ನಮ್ಮ ಯುಗಧರ್ಮ ಅಂದರೆ ಹೀಗಿರುತ್ತದೆ ವ್ಯವಸ್ಥೆ. ಕೃತಯುಗದಲ್ಲಿ ಹೆಚ್ಚು ಅವರೇ ಇರುತ್ತಾರೆ, ತಾವು ತಾವು ಅರ್ಥ ಮಾಡ್ಕೊಳ್ತಾರೆ, ಯಾರೋ ಒಬ್ಬರಿಬ್ಬರು ಇರಬಹುದೇ ಹೊರತು ಹೆಚ್ಚು ಅವರೇ, 90% ಆಗಿರುತ್ತಾರೆ. ತ್ರೇತಾಯುಗದಲ್ಲಿ ತಾವು ತಾವು ಅರ್ಥ ಮಾಡಿಕೊಂಡು ಆಚರಿಸುವರೂ ಇರುತ್ತಾರೆ, ಆದರೆ ಸ್ವಲ್ಪ ಹೇಳಬೇಕಾಗಿರುವವರಾಗುತ್ತಾರೆ ತ್ರೇತಾಯುಗ. ಅದರಲ್ಲಿಯೂ ಮತ್ತೆ ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದ ಇರುತ್ತದೆ ನೋಡಿ. ಮೊದಲನೇ ಪಾದದಲ್ಲಿ ಕೆಲವರೇ ಇರುತ್ತಾರೆ ಹೇಳಬೇಕಾಗಿರುವವರು, ಎರಡನೆಯ ಪಾದದಲ್ಲಿ 50% ಜನರಿಗೆ ಹೇಳಬೇಕಾಗ್ತದೆ, ಕೆಲವರು ಇರುತ್ತಾರೆ ತಾವು ತಾವು ಹೇಳದೇ ಅರ್ಥ ಮಾಡಿಕೊಂಡು ಸಜ್ಜನರು, ಯಾರು ಹೇಳದಿದ್ದರೂ ತಾವು ತಾವು ಅರ್ಥ ಮಾಡಿಕೊಂಡು ಜೀವಿಸ್ತಾರೆ. ಮತ್ತು ಮೂರನೆಯ ಪಾದದಲ್ಲಿ ಇವರು ಹೆಚ್ಚಾಗ್ತಾರೆ. ಮತ್ತೆ ಆಗ್ತಾರೆ, ನಾವು ಹೇಳಿರುವ ಯಾವ ಯಾವ ಧರ್ಮ ಇರುತ್ತದೋ ಎರಡು ತಿಳ್ಕೊಳ್ಬೇಕು. ಕೃತಯುಗ ಪೂರ್ತಿ ಹೋಗಿಬಿಡ್ತದೆ ಎಂದು ಅರ್ಥ ಅಲ್ಲ. ಕೃತಯುಗದಲ್ಲಿರುವಂಥ ಜನರು ತ್ರೇತದಲ್ಲಿ ಇರುತ್ತಾರೆ,
ಆದರೆ ಅವರು ಕಡಿಮೆ ಇರುತ್ತಾರೆ, ಇವರು ಹೆಚ್ಚಾಗ ಅಷ್ಟೇ. ಕೃತಯುಗದಲ್ಲಿರುವ ಸಜ್ಜನರು ಕಲಿಯಲ್ಲಿಯೂ ಇರುತ್ತಾರೆ, ಕೃತಯುಗದಲ್ಲಿರುವಂಥ ಜನರು ಕಲಿಯುಗದಲ್ಲಿಯೂ ಇರುತ್ತಾರೆ, ಆದರೆ ಕಡಿಮೆ ಆಗ್ತಾ ಇರುತ್ತಾರೆ. ತ್ರೇತಾಯುಗದಲ್ಲಿರುವಂಥ ಜನರು ದ್ವಾಪರದಲ್ಲಿ ಇರುತ್ತಾರೆ, ಕಲಿಯುಗದಲ್ಲಿಯೂ ಇರುತ್ತಾರೆ, ಅವರು ಕಡಿಮೆ ಆಗ್ತಾ ಇರುತ್ತಾರೆ. ಶಿಕ್ಷಕರು ಹೆದರ್ಕೊಂಡು ಮಾಡುವವರಾದರೂ ಸಜ್ಜನರು ಕೆಲವರು ನೋಡ್ತೀವಿ, ಶಿಕ್ಷಕರು ಹೆದರ್ಕೊಂಡರೆ ಮಾಡ್ತಾರೆ, ಒಳ್ಳೆಯದು ಕೊಟ್ಟರೆ, ಪ್ರೋತ್ಸಾಹ ಕೊಟ್ಟರೆ, ಫಲ ಕೊಟ್ಟರೆ ಸಂತೋಷ ಪಟ್ಕೊಳ್ತಾರೆ, ಶಿಕ್ಷಕ ಕೊಟ್ಟರೆ ಹೆದರ್ಕೊಂಡು ಒಳ್ಳೆಯದು ಮಾಡ್ತಾರೆ. ಈ ಕಾಲದಲ್ಲಿ ಶಿಕ್ಷಕಿ ಹೆದರ್ಕೊಂಡು ಸಜ್ಜನರಾಗಿರುವರನ್ನು ಮಹಾತ್ಮರಾಗಿ ಪೂಜಿಸ್ತಾರೆ. ಅಯ್ಯೋ, ಶಿಕ್ಷಕಿ ಹೆದರ್ಕೊಂಡರೆ ಸಜ್ಜನರಾಗಿಬಿಡ್ತಾರೆ. ನಿಮಗೇನೋ ಫಲ ಕೊಡ್ತೀವಿ, ಹಣ ಕೊಡ್ತೀವಿ, ಒಳ್ಳೆಯದು ಮಾಡು ಅಂದರೆ ಅಯ್ಯೋ ತಗೊಂಡು ಮಾಡಿದರೆ ಒಳ್ಳೆಯವರೆಂದು ಹೇಳ್ತಾರೆ ಈ ಕಾಲ ಅಲ್ಲವೇ. ಆಧ್ಯಾತ್ಮಿಕ ದೃಷ್ಟಿ ಅದು ಕೆಳಮಟ್ಟದೆ, ಅದೇನು ದೊಡ್ಡದಲ್ಲ ಅಲ್ಲವೇ. ಶಿಕ್ಷ ಕೊಡ್ತೀವಿ ಎಂದು ಹೆದರ್ಕೊಂಡು ಕೆಟ್ಟದ್ದು ಬಿಡ್ತಾರೆ, ನಿಮಗಿದು ಲಾಭ ಕೊಡ್ತೀವಿ ಅಂದರೆ ಮಾಡ್ತಾರೆ. ಅಷ್ಟಾದರೂ ಮಾಡುವವರು ಬೇಕು, ಅವರು ಕಡಿಮೆ ಆಗ್ತಾ ಇದ್ದಾರೆ ಅಲ್ಲವೇ. ಇದು ಯುಗಧರ್ಮ. ಆದ್ದರಿಂದ ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಬೇಕೆಂದರೆ ಕೃತಯುಗದಲ್ಲಿ ಭಗವಂತ ಬಂದು ಆ ಕೃತಯುಗಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡ್ತಾನೆ. ದುಷ್ಟಶಿಕ್ಷಣ ಶಿಷ್ಟರಕ್ಷಣ ಆ ಯುಗಕ್ಕೆ ಅನುಗುಣವಾಗಿ, ತ್ರೇತಾಯುಗದಲ್ಲಿ ಬಂದರೆ ತ್ರೇತಾಯುಗಕ್ಕೆ ಅನುಗುಣವಾಗಿ, ದ್ವಾಪರದಲ್ಲಿ ಬಂದರೆ ದ್ವಾಪರಕ್ಕೆ ಅನುಗುಣವಾಗಿ, ಕಲಿಯುಗದಲ್ಲಿ ಬಂದರೆ ಕಲಿಯುಗಕ್ಕೆ ಅನುಗುಣವಾಗಿ, ಆಯಾ ಯುಗಕ್ಕೆ ಅನುಗುಣವಾಗಿ ಅಲ್ಲಿ ಸಮಾಜ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆದರೆ ಅದನ್ನು ಮತ್ತೆ ಸರಿ ಮಾಡ್ತಾರೆ. ಆ ಸರಿ ಮಾಡುವುದಕ್ಕೆ ಒಂದು ಮನುಷ್ಯ ರೂಪವೋ ಪ್ರಾಕೃತಿಕ ರೂಪವೋ, ಭಗವಂತ ಅವತಾರ ಬಗೆ ಬಗೆನೂ ಇರಬಹುದು. ಕೆಲವೊಮ್ಮೆ ಪ್ರಕೃತಿ ಬದಲಾಯಿಸಿಬಿಡ್ತದೆ. ದುಷ್ಟಶಿಕ್ಷಣ ಅಂದರೆ ಏನು? ದೊಡ್ಡ ಭೂಕಂಪ ಮಾಡಿ ಸಾಯಿಸಿಬಿಡ್ತಾನೆ ಅಷ್ಟೇ. ದೊಡ್ಡ ಸುನಾಮಿ ಬರುತ್ತದೆ, ಭೂಕಂಪ ಬರುತ್ತದೆ, ಅದೂ ಒಂದು ಅವತಾರನೇ. ಭೂಕಂಪ ಅವತಾರ, ಶಿವ ಅವತಾರ. ಶಿವ ಅಂದರೆ ಧ್ವಂಸ ಅಲ್ಲವೇ, ನಾಶ ಮಾಡುವ. ಭೂಕಂಪವು ಶಿವನ ಅಂಶನೇ. ಸುನಾಮಿ ಬರುತ್ತದೆ ಅಷ್ಟೇ, ಎಲ್ಲರನ್ನು ನುಂಗಿಬಿಡ್ತದೆ ಅಷ್ಟೇ. ಕೆಲವೊಮ್ಮೆ ಫಸಲಿ ಎಲ್ಲ ಬೆಳೆಯುತ್ತದೆ, ಎಲ್ಲರಿಗೂ ಚೆನ್ನಾಗಿ ಆಯಿತು, ಊಟ ಸಿಕ್ಕಿತು, ಆರೋಗ್ಯ ಆಯಿತು, ಎಲ್ಲ ಚೆನ್ನಾಗಿ ಅಲ್ಲವೇ. ಇದು ಭಗವಂತನ ಅವತಾರ. ಭಗವಂತ ಅವತಾರ ಪ್ರಕೃತಿ ರೂಪದಿಂದ ಬರುತ್ತದೆ, ಸಮಾಜದಿಂದ ರೂಪದಿಂದ ಬರುತ್ತದೆ, ವಿದ್ಯಾಬುದ್ಧಿಯಿಂದ ಬರುತ್ತದೆ, ನಿಮ್ಮ ಒಳಗೆ ಸಂಸ್ಕೃತಿಯು ಸಂಸ್ಕಾರವೂ ಬರುತ್ತದೆ. ನಿಮ್ಮ ಒಳಗೆ ಎಲ್ಲರಿಗೂ ಸದ್ಬುದ್ಧಿ ಹಿಟ್ಟಿ ಹುಟ್ಟಿ ಎಲ್ಲರೂ ಸಜ್ಜನರಾಗುವುದು. ಎಲ್ಲರಂದರೆ ಕೆಲವರು, ಮತ್ತು ಎಲ್ಲರಂದರೆ ಪೂರ್ತಿ ಎಲ್ಲರೆಂದು ಎಲ್ಲಿಯೂ ಇಲ್ಲ, ಕೆಲವು ಹೆಚ್ಚಿನ ಜನರು ಎಂದು ಅರ್ಥ ಅಷ್ಟೇ. ಕೆಲವರೆಲ್ಲ ತಾವು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಬುದ್ಧಿ ಬರುತ್ತೆ, ಅಯ್ಯೋ ನಾವು ಹೀಗೆ ಮಾಡಬಾರ್ದಿತ್ತು, ಎಲ್ಲರೂ ಆಗಬೇಕೆಂದು ಎಲ್ಲರಿಗೂ ಬುದ್ಧಿ ಹುಟ್ಟಿ ಎಲ್ಲರೂ ಒಳ್ಳೆಯದು ಮಾಡುವುದು ಶುರು ಮಾಡ್ತಾರೆ. ಮೊದಲೆಲ್ಲ ದೇಶದ್ರೋಹ ಇತ್ತು, ಇವ ಇತ್ತೀಚೆಗೆ ಸ್ವಲ್ಪ ಚೇತರಿಸಿಕೊಳ್ತಾ ಇದ್ದಾರೆ. ದೇಶದ್ರೋಹ ಮಾಡಬಾರದು ನಮ್ಮ ಮೊದಲಿತ್ತು, ಗಾಂಧೀಜಿ ಕಾಲದಲ್ಲಿ ದೇಶಭಕ್ತಿ, ನಂತರ ನೆಹರು ಕಾಲದಲ್ಲಿ ದೇಶದ್ರೋಹವೇ ಸಂಸ್ಕಾರ ಇತ್ತು. ನಂತರ ಈಗ ಎಷ್ಟು ಭಯಂಕರವಾದರೆಂದರೆ ಈಗ ದೇಶದ್ರೋಹವೇ, ಈಗ ಕಾಲದಲ್ಲಿ ದೇಶದ್ರೋಹ. ಇತ್ತೀಚೆಗೆ ಮತ್ತೆ ಚೇತರಿಸಿಕೊಳ್ತಾ ಇದ್ದಾರೆ, ದೇಶದ್ರೋಹಿಗಳನ್ನು ನಿಂದೆ ಮಾಡ್ತಾ ಇದ್ದಾರೆ, ದೇಶದ್ರೋಹಿ, ಧರ್ಮದ್ರೋಹಿ, ಹಿಂದೂ ದ್ರೋಹಿಗಳನ್ನೆಲ್ಲ ನಿಂದೆ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಮತ್ತೆ ಚೇತರಿಸಿಕೊಳ್ತಾ ಇದ್ದಾರೆ, ಎಲ್ಲರ ಸಮಾಜದಲ್ಲೇ ಒಂದು ಬುದ್ಧಿ ಬದಲಾಯಿಸಿದೆ. ಇದು ಒಂದು ಅವತಾರ, ಬುದ್ಧಿರೂಪ ಅವತಾರ. ಎಲ್ಲರಲ್ಲಿ ಒಂದು ಚೇತರಿಸಿಕೊಳ್ತಾ ಇದ್ದಾರೆ, ಏನದು ಪ್ರಜ್ಞಾ ಬೆಳೆಯುತ್ತಾ ಇದೆ ಎಲ್ಲರಲ್ಲಿ, ಚೈತನ್ಯ ಜಾಗರಣ ಆಗುತ್ತಾ ಇದೆ. ಇದು ಒಂದು ಭಗವಂತನ ಅವತಾರ. ಭಗವಂತ ಅವತಾರ ಬಗೆ ಬಗೆ ಇರುತ್ತದೆ. ಅದರಿಂದ ಭಗವಂತ ಆಗಾಗ ಹುಟ್ಟಿ ಆಯಾ ಜನರನ್ನು ಸರಿ ಮಾಡ್ತಾನೆ, ದುಷ್ಟರನ್ನು ಶಿಕ್ಷೆ ಕೊಡ್ತಾನೆ, ಶಿಷ್ಟರಿಗೆ ಅನುಕೂಲ ಮಾಡ್ತಾನೆ. ಅದೆಲ್ಲ ಕೆಲವೊಮ್ಮೆ ನೋಡಿ, ಅದು ಡಿಂಗಿ ಡಿಂಗಿಯೇ ಡಿಂಗಿ, ಅದೇ ಜನ ಜ್ವರ ಬರುತ್ತಿತ್ತು ನೋಡಿ, ಅದೊಂದು ಡಿಂಗಿ ಜ್ವರ. ಅಥವಾ ಇನ್ನೇನು ಕ್ಯಾನ್ಸರು ಏನೇನು ಬರುತ್ತೆ. ಪೂರ್ವಕಾಲದಲ್ಲಿ ಏನಿತ್ತು, ಟಿಬಿ ಇತ್ತು, ಮತ್ತೇನು ಪ್ಲೇಗ್ ಹಿಂದೆ ಇತ್ತು, ನಂತರ ಟಿಬಿ ಇತ್ತು, ನಂತರ ಏನೇನು ಅದು ಬಂದರೆ ಅಯ್ಯೋ ಲಕ್ಷ ಲಕ್ಷಾಂತರ ಜನರು ಹೋಗೇ ಹೋಗು ಅಂಥದ್ದು ಕಲ್ರ. ಅದಕ್ಕೇನು ಔಷಧ ಇಲ್ಲ, ಔಷಧಿ ಕಂಡು ಹಿಡಿದ್ರೆ ಎಲ್ಲರಿಗೂ ಕೊಟ್ಟು ಬಿಟ್ಟರೆ. ಈಗ ಭಗವಂತ ಬಂದು ರಕ್ಷಣೆ ಮಾಡಿದೆ, ಈಗ ಅದೆಲ್ಲ ನಿಂತು ಹೋಯಿತು. ಮತ್ತು ಈಗ ಇನ್ನೊಂದು ಬಂತು, ಈಗ ಟಿ ಬಿ ತುಂಬ ದಿವಸ ಬಂತು, ಟಿ ಬಿ ಎಲ್ಲ ಯಾರು ನೋಡಿದ್ರು ಟಿ ಬಿ ಟಿ ಬಿ ಟಿ ಬಿ ಅಲ್ಲಿ ನೋಡಿ, ಈಗ ಟಿ ಬಿ ನಿಂತು ಹೋಯಿತು. ಇನ್ನೊಂದು ಬಂತು, ಈಗ ಡೆಂಗಿ ಆಯಿತು, ಅದು ನಿಂತು ಹೋಯಿತು. ಮತ್ತು ಇನ್ನೇನೋ ಏಡ್ಸ್ ಅಂತ ಹೇಳಿದರು, ಅದೇ ಅಂದರೆ ಏನು, ಒಂದು ಬರುತ್ತದೆ ಜನರನ್ನೆಲ್ಲ ಹಿಂಸೆ ಮಾಡಿಬಿಡ್ತು. ಮತ್ತು ಔಷಧಿ, ಈ ಔಷಧಿ ರೂಪ ಅವತಾರಣೆ, ಔಷಧಿ ಬಂದರೆ ಮತ್ತೆ ಎಲ್ಲರಿಗೆ ರಕ್ಷಣೆ ಬಂದುಬಿಡ್ತು. ಭಗವಂತನ ಅವತಾರಗಳೆಂದರೆ ಒಂದೇ ಬಗೆ ಮನುಷ್ಯ ಅಂತ ತಿಳ್ಕೊಳ್ಳಬೇಡಿ, ಬಗೆ ಬಗೆ ಅನಂತ ರೂಪ, ಯಾವ ಯಾವ ಬರ್ತಾನೋ ಗೊತ್ತಿಲ್ಲ. ಪಾಪ ಮಾಡಿದ್ದರೆ ಆ ಪಾಪಕ್ಕೆ ಫಲ ಯಾರು ಕೇಳಲಿಲ್ಲ ಅಂದರೆ ಈ ರೂಪವಾಗಿ ಬರುತ್ತದೆ. ಈಗ ಎಲ್ಲರನ್ನು ಸಾವಿರ ಸಾವಿರ ಲಕ್ಷಾಂತರ ಜನರನ್ನು ಹಿಂಸೆ ಮಾಡಿಬಿಡ್ತಾರೆ. ಮತ್ತೆ ಯಾರೋ ಬರುತ್ತಾರೆ ಅಂದರೆ ಯಾರೋ ನೆಪ ಮಾಡಿಕೊಂಡು ನಿಮಿತ್ತ ಮಾಡಿಕೊಂಡು ಮತ್ತೆ ಎಲ್ಲರಿಗೆ ರಕ್ಷಣೆ ಬಂದುಬಿಡ್ತಾರೆ. ಓ, ಎಲ್ಲ ನಿಂತು ಹೋಗ್ತಾರೆ. ಅದೇ ಧರ್ಮ ತಿಳ್ಕೊಂಡು ಸರಿಯಾಗಿ ಮಾಡಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಇನ್ನೊಂದು ರೂಪವಾಗಿ ಬರ್ತದೆ. ಈಗ ಅದು ಕೆಲವು ದಿವಸ ಕೆಲವು ವರ್ಷಗಟ್ಟಲೆ ಜನರನ್ನು ಪೀಡಿಸ್ತಾ ಇರುತ್ತದೆ. ಅಸುರ, ಇದೆಲ್ಲ ಅಸುರ ಪೀಡಿಸ್ತಾನೆ. ಪ್ಲೇಗ್ ಎಂಬುದು ಒಂದು ಅಸುರ.
ಅಯ್ಯೋ ಎಷ್ಟೆಷ್ಟು ಜನರನ್ನು ಸಾವಿರ ಸಾವಿರ ಗ್ರಾಮ ಗ್ರಾಮಗಳೇ ಮುಚ್ಚಿ ಹೋಗಿವೆ ಗೊತ್ತಾ? ಆ ಕಾಲದಲ್ಲಿ ಪ್ಲೇಗ್ ಬಂದಾಗ ಪೂರ್ತಿ ಗ್ರಾಮವೇ ಮುಚ್ಚಿ ಹೋಗು, ಯಾರೂ ಇಲ್ಲ, ಪೂರ್ತಿ ಗ್ರಾಮ ಖಾಲಿ ಖಾಲಿ. ನಾನು ನೋಡಿದವರೆಗೂ ಇತ್ತು, ಸ್ವಲ್ಪ ಸ್ವಲ್ಪ ಬರುತ್ತಿತ್ತು. ಆದರೆ ಇನ್ನೂ ನಾನು ಸಣ್ಣದಾಗಿರುವಾಗ, ನಾನು ಇರುವಾಗ ಹುಟ್ಟುವಕ್ಕೆ ಮುಂಚೆ ಹೇಳುತ್ತಿದ್ದರೂ, ಅದು ಪ್ಲೇಗ್ ಬಂದಾಗ ಊರೇ ಬಿಟ್ಟು ಹೊರಗೆ ಹೋದರಂತೆ, ಪೂರ್ತಿ ಊರೇ ಬಿಟ್ಟು ಹೋದರು ಅಷ್ಟೇ. ಎಷ್ಟೋ ತಿಂಗಳು ತಿಂಗಳಿದ್ದು ಇದೆಲ್ಲ ಸರಿಯಾದ ನಂತರ ಮತ್ತೆ ವಾಪಸ್ ಬರ್ತದೆ. ಇದೆಲ್ಲ ಅಸುರ. ಅದಕ್ಕೆ ಮತ್ತೆ ಏನೋ ಔಷಧಿ ಬಂದರು ಅಂದರೆ ಅವತರಣ ಬಂತು ಭಗವಂತನು, ಈಗ ಅದೆಲ್ಲ ನಿಂತು ಹೋಯಿತು. ಈಗ ಮತ್ತೆ ಪ್ಲೇಗ್ ಕಂಡೇ ಬರಲ್ಲ. ಏಕೆ? ಒಂದು ಔಷಧಿ ಬಂದುಬಿಟ್ಟಿದೆ, ಅದಕ್ಕೆ ಪರಿಹಾರ ಸಿಕ್ಕಿಬಿಟ್ಟಿದೆ. ಆ ಪರಿಹಾರವೇ ಭಗವಂತನ ಅನುಗ್ರಹ. ಹಾಗೆ ಈ ಥರ ಸುನಾಮಿ ಬರುತ್ತದೆ, ಭೂಕಂಪ ಬರುತ್ತದೆ, ಇನ್ನೇನು ಬರುತ್ತವೆ, ಇದೆಲ್ಲ ಶಿಕ್ಷಣ ರಕ್ಷಣ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎರಡೂ ಆಗುತ್ತಾ ಇರುತ್ತದೆ. ಸೊ ಇದೆಲ್ಲ ಸೃಷ್ಟಿ ಹೇಗೆ ನಡೆಯುತ್ತದೆ ನೋಡಿ, ಇಡೀ ಬ್ರಹ್ಮಾಂಡಕ್ಕೆ ಇದೆಲ್ಲ ಭಗವಂತನ ಲೀಲೆ. ಇದು ನೋಡಿ, ನಮ್ಮ ಜನರು, ನಮ್ಮ ಶಾಸ್ತ್ರೀಯ ಜನರು, ನಮ್ಮ ಋಷಿಗಳು ಅರ್ಥ ಮಾಡಿಕೊಂಡಿರುವ ಪದ್ಧತಿ. ಜಗತ್ತನ್ನೇ ಒಂದು ಭಗವಂತನ ಲೀಲೆ, ಭಗವಂತನ ಮನೆ ಅಥವಾ ಭಗವಂತನ ಶರೀರ ಆಗಿ ನೋಡಿದ್ದಾರೆ. ಒಂದೇ ಒಬ್ಬನೇ ಮನುಷ್ಯನಿಗೆ ಶರೀರ ಹೇಗಿರುತ್ತದೆ? ಒಂದು ಶರೀರ ತಪ್ಪು ಮಾಡಿದರೆ ಏನಾಗ್ತದೆ ನೋಡಿ, ಮತ್ತೆ ಏನಾಗ್ತದೆ ನೋಡಿ, ಮತ್ತೆ ಸರಿ ಮಾಡಿಕೊಳ್ಳಬೇಕು. ರೋಗ ಬಂದರೆ ಕೆಲವು ದಿವಸ ಔಷಧಿ ತಗೋ, ಅದು ಇರುವ ರೆಸ್ಟ್ ತಗೋ, ಅದು ಊಟ ಬೇಡ, ಇದು ತಿನ್ನಬೇಡ, ಕೆಲವು ದಿವಸ ಆದ ನಂತರ ಸರಿಯಾಗ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಹಾಗೆ ಆಗಾಗ ತಪ್ಪಾಗ್ತದೆ, ಆಗಾಗ ಸರಿ ಮಾಡ್ತಾನೆ, ಆಗಾಗ ತಪ್ಪಾಗ್ತದೆ, ಆಗಾಗ ಹೀಗೆ ಜಗತ್ತಿನ ಸ್ಥಿತಿಯನ್ನು ರಕ್ಷಣೆ ಮಾಡುವುದು ನೀನೇ ಎಂದು ಭಗವಂತನನ್ನು ಕೇಳುವ. ಭಗವಂತ ಸ್ಥಿತಿಕರ್ತ ಅಂದರೆ ಏನು ತಿಳ್ಕೊಂಡಿದ್ದೀರಿ? ಈಗ ಇಷ್ಟೊತ್ತು ಹೇಳಿದ್ದೀನಿ ನೋಡಿ, ಓಹ್ ಇಷ್ಟೊತ್ತಂದರೆ 20 ನಿಮಿಷ ಆಯಿತು. ಸ್ಥಿತಿಕರ್ತ ಅಂದರೆ ಏನು ಅರ್ಥವಾಗ್ತಾ ಇದೆ? ಇಷ್ಟೊತ್ತು ಹೇಳಿದ ದೃಷ್ಟಿ, ವ್ಯಾಪಕವಾದ ದೃಷ್ಟಿ, ಈ ತರಹ ಸ್ಥಿತಿಕರ್ತ. ಮರಿ ಇದೆಲ್ಲ ಯಾರು ಮಾಡಬೇಕು? ಜಗತ್ತು ತಾಂತಾನೆ ಹುಟ್ಟು ತಾಂತಾನೆ ಹೋಗ್ತಾ ಇದೆ ಅಂದ್ಕೊಂಡ್ರೆ ಏನು? ತಾಂತಾನೆ ಇಲ್ಲ, ಇದನ್ನು ಯಾರು ಗಮನಿಸ್ತಾ ಇದ್ದಾರೆ? ಒಂದು ಚೈತನ್ಯ ರೂಪ ಪರಮಾತ್ಮ ತಾನು ಸೃಷ್ಟಿ ಮಾಡಿದ್ದು ತಾನೇ ನೋಡ್ಕೊಳ್ತಾ ಇದ್ದಾನೆ. ಎಲ್ಲಿ ಏನಾಗಿದ್ದರೂ ಇನ್ನೊಂದು ಕಡೆ ಸರಿ ಮಾಡ್ತಾನೆ, ಅದು ಹೆಚ್ಚಾಗಿದ್ದರೆ ಇನ್ನೊಂದು ಅದಕ್ಕೆ ಪರಿಹಾರ. ಹಾಗೆ ಜಗತ್ತಿನ ಸ್ಥಿತಿಯನ್ನು ಒಂದು ರಕ್ಷಣೆ ಮಾಡ್ತಾ ಇರ್ತಾ ಇದ್ದಾನೆ. ಇದಕ್ಕೆ ಮತ್ತೆ ಅಂದರೆ ರಕ್ಷಣೆ ಯಾವಾಗಲೂ ಒಂದು ತರಹ ಇರಲ್ಲ. ಚಿಕ್ಕ ಮಗುವಿಗೆ ರೋಗ ಬಂದರೆ ಔಷಧಿ ಕೊಡುವುದು ಬೇರೆ, ಮಧ್ಯ ವಯಸ್ಸು ಅಂದರೆ 20 ಯುವಕನಿಗೆ ಬೇರೆ, 40 ವರೆಗೆ ಬೇರೆ, 60 ನಂತರ ಇನ್ನೊಂದು ಬೇರೆ, 4 ಯುಗಗಳು. ಆಯಾ ಯುಗಗಳಲ್ಲಿ ಅವತಾರ, ಕೃತಯುಗದಲ್ಲಿ ಬಂದಿರುವ ಅವತಾರ ಬೇರೆ ಇರುತ್ತದೆ, ತ್ರೇತಾಯುಗದಲ್ಲಿ ಇನ್ನೊಂದು ಬಗೆ ಬೇರೆ, ದ್ವಾಪರ ಯುಗದಲ್ಲಿ ಬೇರೆ, ಕಲಿಯುಗದಲ್ಲಿ ಬರುವ ಅವತಾರ ಇನ್ನೊಂದು ಬೇರೆ ಇರುತ್ತದೆ. ಏಕೆ? ಆಯಾ ಯುಗಕ್ಕೆ ಅನುಗುಣವಾಗಿ ಆಯಾ ವಯಸ್ಸಿನಲ್ಲಿ ಔಷಧಿ ಚಿಕಿತ್ಸೆ ಬೇರೆ ಇರುತ್ತದಲ್ವ? ಯುವಕರಿಗೆ ಔಷಧಿ ಚಿಕಿತ್ಸೆ ಬೇರೆ, ಔಷಧ ತಗೋ ಮನೆಯಲ್ಲಿರು ಎಂದು ಹೇಳ್ತಾರೆ. ಮುದುಕರಿಗೆ ಹಾಗೇನಾಗಲ್ಲ, ಸ್ವಲ್ಪ ವಿಶ್ರಾಂತಿ ತಗೋ, ಮನಸ್ಸು ಮೇಲೆ ಇರು, ಎಲ್ಲಿ ಹೋಗಬೇಡ, ತುಂಬ ನಿಯಮಗಳು ಹೇಳಬೇಕು. ಯುವಕನಿಗೆ ಔಷಧಿ ತಗೋ ಅಲ್ಲಿ ಇರು, ಅಷ್ಟೇ, ಎಲ್ಲ ಕೆಲಸ ಮಾಡ್ಕೊ, ಸಾಕಾಗ್ತದೆ. ಹಾಗೆ ಆಯಾ ಯುಗಕ್ಕನುಗುಣವಾಗಿ ಚಿಕಿತ್ಸಾ ಔಷಧಿ ಇರುತ್ತದೆ. ಹಾಗೆ ಭಗವಂತ ಇದೆಲ್ಲ ಜಗತ್ತು ನೋಡ್ಕೊಳ್ತಾ ಇರುತ್ತಾನೆ. ಅದರಿಂದ ನೀವು ಸೃಷ್ಟಿ ಮಾಡಿದವನು ನೀನೇ ನೋಡ್ತಾ ಇರುತ್ತೀವಿ. ಆತ್ಮಕ್ಷೇಮಾಯ ಲೋಕಸ್ಯ ಚರಾಚರಸ್ಯ, ಈ ಚರಾಚರ ಜಗತ್ತಿಗೆ ರಕ್ಷಕ ನೀನೇ. ಅದರಿಂದ ಇಷ್ಟೆಲ್ಲ ಕಂಡು ಬರುತ್ತಾ ಇರುವಾಗ ಇದೆಲ್ಲ ಭಗವಂತನ ಹಸ್ತ, ಭಗವಂತನ ಸಂಕಲ್ಪ ನೋಡಬೇಕು ನಾವು. ನಾಸ್ತಿಕರಿಗೆ ಇದೇನು ಕಂಡು ಬರಲ್ಲ, ಪ್ರಪಂಚ ಏನೋ ನಡೆಯುತ್ತಾ ಇದೆ ಸಾಕು ಅಂತ ಹೇಳ್ತಾರೆ. ಅಲ್ಲ, ಇದೆಲ್ಲ ಭಗವಂತನ ಸಂಕಲ್ಪ ಕಂಡು ಬರ್ತಾ ಇದೆ. ಮರ ಗಿಡಗಳು ಬೆಳೆಯುತ್ತಾ ಇದೆ, ಸೂರ್ಯೋದಯ ಅಸ್ತವಾಗ್ತಾ ಇದೆ, ಆ ಸೂರ್ಯನ ಹಿಂದೆ ಭಗವಂತನ ಸಂಕಲ್ಪ ಇದೆ. ಭಗವಂತ ನೋಡಿ ಜಗತ್ತಿಗೆ ಬೇಕು ಎಂದು ನಡೆಸ್ತಾ ಇದ್ದಾನೆ. ಯಾರೋ ಕೈಯಿಂದ ನಾವು ನೋಡಿ ಕರೆಂಟ್ ತಾನೇ ಸ್ವಿಚ್ ಆನ್ ಮಾಡ್ತದೆ ಬರ್ತದೆ ಅಲ್ಲ. ಕರೆಂಟ್ ಬಂದರೆ ನೋಡಿ ಬೀದಿ ಲೈಟ್ಗಳು, ರಾತ್ರಿ ಆದರೆ ಲೈಟ್ಗಳು ಆನ್ ಆಗ್ತವೆ. ಜನ ಅಂದ್ಕೊಳ್ತಾರೆ ತಾವೇನಲ್ಲ, ಅವ್ರು ಬಂದು ಒಂದು ಟೈಮ್ ಆದರೆ ಅಲ್ಲಿಂದ ಆನ್ ಮಾಡಿ ಹೋಗ್ತಾನೆ, ಮತ್ತೆ ಬೆಳಗ್ಗೆ ಬಂದೆಲ್ಲ ಆಫ್ ಮಾಡಿ ಹೋಗ್ತಾನೆ. ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯೋದಯವಾಗ್ತಾ ಇದೆ, ಹಿಂದೆ ಸಂಕಲ್ಪ ಇದೆ, ಭಗವಂತನ ಅರಿವು ಇದೆ. ಸೂರ್ಯ ಎಲ್ಲಿ ಬಂದ? ಅಸ್ತವಾದ. ಮತ್ತೆ ತಿಥಿಗಳು ಬದಲಾಯಿಸ್ತಾ ಇವೆ, ಚಂದ್ರೋದಯ, ಶುಕ್ಲಪಕ್ಷ, ಕೃಷ್ಣಪಕ್ಷ, ಭೂಮಿ ತಿರುಗುತ್ತಾ ಇದೆ, ಋತುಗಳು ಬರುತ್ತಾ ಇವೆ, ಬಿಸಿಲು ಕಾಲ, ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ? ಯಾರೋ ಮುನಿಸಿಪಾಲಿಟಿ ಬಂದು ಕರೆಂಟು ಲೈಟು ರೋಡುಗಳೆಲ್ಲ ನೋಡ್ತಾ ಇದ್ದಾರೋ, ಯಾರೋ ನೋಡ್ತಾ ಇದ್ದಾರೆ? ಜನ ಹೇಳ್ತಾರೆ ಸುಮ್ಮನೆ ನೋಡ್ತಾ ಇದ್ದಾರೆ. ಸುಮ್ಮನೆ ಅಲ್ಲ, ಇದೆಲ್ಲ ಹಿಂದೆ ಭಗವಂತನ ವಿಭೂತಿ, ಭಗವಂತನ ಅಧೀನವಾಗಿರುವ ಮಿಕ್ಕ ದೇವರಿದ್ದಾರೆ. ಸೂರ್ಯ, ಚಂದ್ರ, ನಕ್ಷತ್ರ, ಇಂದ್ರ, ವರುಣ, ಅಗ್ನಿಯಾದಿ ಅಷ್ಟ ದಿಕ್ಪಾಲಕರು ಅದೆಲ್ಲ ನಡೆಸ್ತಾ ಇದ್ದಾರೆ. ಮೇಲೆ ಭಗವಂತ ಇದ್ದಾನೆ, ನೋಡ್ತಾ ಇದ್ದಾನೆ ಇದೆಲ್ಲ. ಅಂದರೆ ಈ ಜಗತ್ತಿನಲ್ಲಿ ನಡೆಯುತ್ತಾ ಇರುವ ಪ್ರತಿಯೊಂದು ಕೆಲಸ ಭಗವಂತನ ಸಂಕಲ್ಪದಿಂದ ನಡೆಯುತ್ತಾ ಇದೆ. ಆ ಸಂಕಲ್ಪವನ್ನು ಗಮನಿಸು, ತಿಳ್ಕೋ, ಅದು ಭಾವನದಲ್ಲಿಟ್ಕೋ. ನೋಡು ಭಗವಂತ ಎಷ್ಟೆಲ್ಲ ಮಾಡಿಸ್ತಾ ಇದ್ದಾನೆ. ನಮಗೇನಿಲ್ಲ, ನಡೆಯುತ್ತಾ ಇದೆ, ಚಿಕ್ಕ ಮಕ್ಕಳ ಹಾಗೆ
ಹಸಿವಾದಾಗ ಹೋಗಿ ಅಮ್ಮ ಅಂದರೆ ಹಾಂ ಬಾ ಹಿಂಗೆ ಬಡಿಸ್ತಾರೆ, ತಿಂದರೆ ತಿಂದ ಮತ್ತೆ ಆಟ ಆಡ್ಕೊಳ್ತಾರೆ ಅಷ್ಟೇ. ಒಂದು ದಿವಸ ನೀರಿಲ್ಲ, ಕರೆಂಟ್ ಇಲ್ಲ, ಅಯ್ಯೋ ಅಂಗಡಿಯಿಂದ ತರಬೇಕೆ, ಅಂಗಡಿ ಮುಚ್ಚಿದ್ದಂತೆ, ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ. ಇವ್ರು ಹೇಳ್ತಾರೆ ಅಮ್ಮ ನನಗಂದರೆ ಇಲ್ಲ ಈಗ ಈಗ ಬರ್ತದೆ ಒಂದು ಆಗಲಿ ಅಂತ, ಅಮ್ಮ ನನಗೆ ಹಸಿವು, ಅಮ್ಮ ನನಗೆ ಹಸಿವು. ಇವ್ರಿಗೆ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ, ಏಕೆ ಬಂದಿಲ್ಲ ಗೊತ್ತಿಲ್ಲ, ಏಕೆ ಬಂದಿಲ್ಲ, ಅಮ್ಮ ನನಗೆ ಕೊಟ್ಟಿಲ್ಲ. ಅಪ್ಪಗೆ ಹೇಳ್ತಾರೆ ಅಪ್ಪ ಅಮ್ಮ ನನಗೆ ನೋಡಿ ಇವತ್ತು ಊಟ ಕೊಟ್ಟಿಲ್ಲ. ಅವ್ರು ಅಲ್ಲಿದ್ದರೆ ಕೊಡಬೇಕಲ್ವ, ಎಲ್ಲಿಂದ ತರಬೇಕು, ಎಲ್ಲಿಂದ ಬರುತ್ತೆ ಅವ್ರಿಗೆ ಗೊತ್ತಾ? ಹಾಗಿದೆ ಜನರ ಬುದ್ಧಿ ಹೇಗಿರುತ್ತಂದರೆ ಇನ್ನೊಬ್ಬರಿಂದ ಬರಬೇಕು, ಅದಕ್ಕೆ ವ್ಯವಸ್ಥೆ ಆಗಬೇಕು. ಹಾಗೆ ನಾವು ರೆಡಿಮೇಡು ಓ ಎಲ್ಲ ಸರಿಯಾಗಿದೆ ನೋಡ್ತಾ ಇದ್ದೀವಿ. ಸೂರ್ಯನನ್ನು ಯಾರು ತಿರುಗಿಸ್ತಾ ಇದ್ದಾರೆ, ಭೂಮಿಯನ್ನು ಯಾರು ತಿರುಗಿಸ್ತಾ ಇದ್ದಾರೆ? ಋತುಗಳು, ಬಿಸಿಲು ಕಾಲ, ತಂಪು ಕಾಲ, ಮಳೆಗಾಲ ಬಂದರೆ ನಿಮಗೆ ಬಿಸಿಲು ಇನ್ನು ಈ ಫಸಲು ಎಲ್ಲೆಲ್ಲ ಹುಟ್ಟುತ್ತದೆ. ಮಳೆ ಯಾರು ಮಾಡ್ತಾ ಇದ್ದಾರೆ? ಈ ಬಿಸಿಲು ಯಾರು? ಈ ಚಳಿಗಾಲ ಯಾವುದು? ಋತುಗಳು ಬದಲಾಯಿಸ್ತಾ ಇವೆ, ಮರಗಿಡಗಳು ಬೆಳೆಯುತ್ತಾ ಇವೆ, ಇದೆಲ್ಲ ನಡೆಯುತ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ ಇದೆಲ್ಲ ಯಾರು ಮಾಡ್ತಾ ಇದೆ? ಚಿಕ್ಕ ಮಕ್ಕಳಿಗೇನು ಗೊತ್ತಿಲ್ಲ, ಅಮ್ಮ ಹಸಿವು ಅಂದರೆ ತಂದುಕೊಡ್ತಾರೆ ಸಾಕು. ಮಳೆ ಬೇಕು ಅಂದರೆ ನೀರು, ನೀರು ಅಂದರೆ ನದಿಯಲ್ಲಿವೆ, ನದಿಗೆ ನೀರು ಎಲ್ಲಿಂದ ಬರ್ತದೆ? ಮಳೆ ಆದರೆ ನೀರು ಬರ್ತದೆ. ಅವ್ರಿಗೆ ಗೊತ್ತಿಲ್ಲ, ಅಮ್ಮ ನಡೆಯಲ್ಲಿ ನೀರಿದೆ ಅಂತ ಹೇಳೋದಕ್ಕೆ ಸಾಕು ಅಷ್ಟೆ. ಆ ನದಿಗೆ ನೀರು ಯಾರು ತಂದು ಕೊಡ್ತಾ ಇದ್ದಾರೆ? ಭಗವಂತ ಸೃಷ್ಟಿ ರಚನೆ ನಡೆಸ್ತಾ ಇದ್ದಾರೆ. ಹಾಂ, ಅಂದರೆ ನಮಗೆ ಇಲ್ಲಿ ನೀರು ಸಿಗ್ತಾ ಇದೆ ಅಂದರೆ ನದಿಯಲ್ಲಿ ಸಿಗಬೇಕು. ಸರ್ಕಾರ ಮುನ್ಸಿಪಾಲಿಟಿ ಕೊಡ್ತಾ ಇದೆ, ಮುನ್ಸಿಪಾಲಿಟಿಗೆ ಎಲ್ಲಿಂದ ಬರ್ತದೆ? ನದಿಯಲ್ಲಿ ನೀರು ಇರಬೇಕು. ನದಿಯಲ್ಲಿಗೆ ನದಿಗೆ ನೀರು ಎಲ್ಲಿಂದ ಬರ್ತದೆ? ಮಳೆ ಆಗದೆ. ಮಳೆ ಯಾರು ಮಾಡ್ತಾ ಇದ್ದಾರೆ? ಭಗವಂತನ ಶಕ್ತಿ. ಸೃಷ್ಟಿ ಚಕ್ರ ನಡೆಯುತ್ತಾ ಇದೆ. ಅಂದರೆ ಈ ಚಕ್ರಕ್ಕೆ ಹಿಂದೆ ಒಬ್ಬರು ದೇವರಿದ್ದಾರೆ, ಭಗವಂತ ಇದ್ದಾನೆ, ಅವರು ನಡೆಸ್ತಾ ಇದ್ದಾನೆ. ಅವರನ್ನು ತಿಳ್ಕೊಂಡರೆ ಇವನು ಚಿಕ್ಕ ಹುಡುಗ ಅಲ್ಲ, ಬೆಳೆದಿದ್ದಾನೆ ಅಂತ ಅರ್ಥ. ಚಿಕ್ಕ ಮಕ್ಕಳಿಗೆ ನೀರು ಬೇಕು ಅಂದರೆ ತಂದು ಕೊಡ್ತಾರೆ, ಊಟ ಬೇಕು ಅಂದರೆ ತಂದು ಕೊಡ್ತಾರೆ, ಅದು ಬೇಕು ಅನ್ನ ಫ್ರಿಡ್ಜಿನಲ್ಲಿ ತಗೋ ಅಂದರೆ ತಗೊಳ್ತಾರೆ. ಬರೀ ಫ್ರಿಡ್ಜಿಗೆ ಎಲ್ಲಿಂದ ಬರುತ್ತದೆ? ತಗೋ ಅಂದರೆ ತಗೊಳ್ತಾನೆ, ಯಾರೋ ಒಬ್ಬರು ತಂದಿಟ್ಟರೆ ಬರ್ತದಲ್ಲವೇ. ಇವನು ತಗೊಳ್ತಾನೆ, ಮತ್ತೆ ಬೇಕು ಅಂದರೆ ಫ್ರಿಡ್ಜಿನಲ್ಲಿ ತಗೊಳ್ತಾನೆ. ಅಯ್ಯೋ ಇಲ್ಲ, ಅವ್ರು ಆಶ್ಚರ್ಯ ಪಟ್ಕೊಳ್ತಾರೆ, ಅಮ್ಮ ಫ್ರಿಡ್ಜಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ, ಫ್ರಿಡ್ಜಿನಲ್ಲಿ ಇರ್ತದೆ ಅಂದ್ಕೊಳ್ತಾರೆ. ಹಾಗಿದೆ ನಮ್ಮ ಬುದ್ಧಿ. ಹಾಂ, ಮಳೆಗಾಲ ಆಗ್ತದಲ್ಲ, ನೀರು ಬರುತ್ತದೆ, ಫಸಲು ಬೆಳೆಯುತ್ತದೆ, ಊಟ ಸಿಗ್ತದಲ್ಲ ಅಷ್ಟೆ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ? ಅದು ಗೊತ್ತು ಮಾಡಿಕೊಂಡವರು ಭಕ್ತ. ಭಗವಂತನ ಹಸ್ತ ಇದೆ, ಸಂಕಲ್ಪ ಇದೆ. ಅದು ಗೊತ್ತಿಲ್ಲದಿದ್ದರೆ ನಮಗೆ ಸಿಕ್ಕಿದ್ದು ಸಾಕು ಅಂದ್ಕೊಂಡ್ರೆ ಚಿಕ್ಕ ಮಕ್ಕಳ ಹಾಗೆ ಬದುಕುತ್ತಾ ಇದ್ದೀವಿ. ಅದಕ್ಕಾಗಿ ಚಿಕ್ಕ ಮಕ್ಕಳಿಗೆ ಬುದ್ಧಿ ವಿಕಾಸವಾದಾಗ ಹೆಚ್ಚಿನ ಜ್ಞಾನ ಗೊತ್ತಾಗ್ತದೆ. ಅವ್ರು ಬೆಳೆಯುತ್ತಾ ಬೆಳೆಯುತ್ತಾ ಗೊತ್ತಾಗ್ತದೆ, ಓಹೋ ಫ್ರಿಡ್ಜಿನಲ್ಲಿ ಬರಬೇಕಂದರೆ, ಮನೆಯಲ್ಲಿ ಬರಬೇಕಂದರೆ ಅಂಗಡಿಯಿಂದ ಬರಬೇಕು, ಅಂಗಡಿಗೆ ಎಲ್ಲಿಂದ ಬರುತ್ತದೆ? ಅದಕ್ಕೆ ಹಣ ಕೊಡಬೇಕು. ಹಣ ಎಲ್ಲಿಂದ ಬರುತ್ತದೆ? ಯಾವುದೊಂದು ಉದ್ಯೋಗ ಮಾಡಬೇಕು, ಅದಕ್ಕೆ ಉದ್ಯೋಗ ಮಾಡಬೇಕು. ಉದ್ಯೋಗ ಎಲ್ಲಿಂದ? ಸರ್ಕಾರ ಅಥವಾ ಯಾರೋ ಸಮಾಜ ಉದ್ಯೋಗ ಕೊಡಬೇಕು. ಸಮಾಜದಲ್ಲಿ ನಿಮಗೆ ಉದ್ಯೋಗವೇ ಸಿಗಲಿಲ್ಲ ಅಂದರೆ ಏನು ಮಾಡ್ತೀವಿ? ಹಣ ಇದೆ ಬಟ್ ಅಂಗಡಿಗೆ ಸಿಗ್ತಾ ಇಲ್ಲ, ಬರಗಾಲ ಬಂತು, ಏಕೆ ಸಿಗ್ತಾನೇ ಇಲ್ಲ, ಉತ್ಪತ್ತಿ ಇಲ್ಲ, ಎರಡು ಮೂರು ವರ್ಷದಿಂದ ಮಳೆ ಇಲ್ಲ, ವಸ್ತುಗಳ ಉತ್ಪತ್ತಿ ಇಲ್ಲ, ಅಂಗಡಿಯಲ್ಲಿ ವಸ್ತುವೇ ಸಿಗ್ತಾ ಇಲ್ಲ. ಓ ಹೀಗಾಗ್ತದಾ ಎಂದಂತ ಆಗ್ತದಾ? ಏನಾಗುತ್ತದೆ ಇವ್ರಿಗೆ ಗೊತ್ತೇ ಇಲ್ಲ. ಹಾಗೆಯೇ ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ನೀರು ಇದೆಲ್ಲ ತಿರುಗುತ್ತಾ ಇದೆ. ಪಂಚಭೂತಗಳು, ಇವುಗಳಿಗೆ ಹಿಂದೆ ಭಗವಂತ ಇದ್ದಾನೆ. ಭಗವಂತನ ಸಂಕಲ್ಪ ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಮಾಡ್ತಾ ಇದ್ದಾನೆ. ಆ ಭಗವಂತನ ಗಮನ ಇದೆ ನಮಗೆ, ದೇವರಿದ್ದಾರೆ. ಆ ಗಮನ ಯಾವಾಗ ಬರುತ್ತದೋ, ನಾವು ಚಿಕ್ಕ ಮಕ್ಕಳೆಲ್ಲ ಬೆಳೆದಿದ್ದೇವೆ, ಇಲ್ಲದಿದ್ದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಷ್ಟೇ. ಆ ಇಲ್ಲ, ಹಂಗೆ ಇಲ್ಲ, ಸರ್ಕಾರ ಏನು ಮಾಡ್ತಾ ಇದೆಯೋ, ನಮಗೆ ನೀರು ತಂದು ಕೊಡಲಿ. ನದಿಯಲ್ಲಿ ನೀರಿಲ್ಲ, ಸರ್ಕಾರ ತಂದು ಕೊಡಲಿ. ಸರ್ಕಾರ ಎಲ್ಲಿಂದ ತರ್ತದೆ? ಎಲ್ಲೊಂದು ನೀರು ಇರಬೇಕೆ? ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ನೀರು ಉತ್ಪತ್ತಿ ಮಾಡ್ತದೆ ಏನು? ಅಲ್ಲೇ ಮಳೆ ತಯಾರು ಮಾಡ್ತದೆ ಏನು? ಎಲ್ಲೋ ಮಳೆ ಇದ್ದರೆ ನದಿ ಇದ್ದರೆ ಇರ್ತದೆ, ಇಲ್ಲದ್ರೆ ಎಲ್ಲಿ? ಸರ್ಕಾರ ನಮ್ಮಂಥ ಮನುಷ್ಯರೇ. ಆದ್ದರಿಂದ ಈ ಹಿಂದಿನ ಪ್ರಕೃತಿಗೆ ಹಿಂದಿನ ಸಮಾಜಕ್ಕೆ ಹಿಂದೆ ಒಂದು ಶಕ್ತಿ ಇದೆ, ಅದು ಗಮನ ಇಟ್ಟು ತಿಳ್ಕೊಂಡು. ಅದಕ್ಕಾಗಿ ಇಷ್ಟೊತ್ತು ನಾನು ಯುಗ ಧರ್ಮ, ಯುಗ ಸಮಾಜ ಬದಲಾವಣೆ ಹೇಳಿದ್ದೆ ನೋಡಿ. ಇಷ್ಟೆಲ್ಲ ತಿಳ್ಕೊಂಡ್ರೆ ವ್ಯಾಪಕ ದೃಷ್ಟಿ ಬರುತ್ತದೆ. ಇದರ ಹಿಂದೆ ಭಗವಂತನ ಅರಿವು ಇದೆ, ಯಾರೋ ಗಮನಿಸ್ತಾ ಇದ್ದಾರೆ, ತಿಳ್ಕೊಂಡು ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ. ಆ ಸಂಕಲ್ಪ ಇದೆ, ಭಗವಂತನ ಸಂಕಲ್ಪ ಕಂಡು ಬರ್ತಾ ಇದೆ. ಕಂಡು ಬಂದರೆ ಚಿಕ್ಕ ಮಕ್ಕಳೆಲ್ಲ ಬೆಳೆದಿದ್ದೀರಿ, ವಿಕಾಸಗೊಂಡಿದ್ದೀರಿ, ಅರ್ಥ ಮಾಡ್ಕೊಳ್ತಾ ಇದ್ದೀರಿ, ಸಾಧಕರಾಗಿದ್ದೀರಿ. ಇಲ್ಲದಿದ್ದರೆ ಮಕ್ಕಳ ಹಾಗೆ ಬದುಕುತ್ತಾರೆ. ಆಧ್ಯಾತ್ಮಿಕಕ್ಕೆ ಮಕ್ಕಳಲ್ಲ, ವಿವೇಕವಂತರಾಗಲಿ, ಏನಾಗ್ತದೆ ಅನ್ನೋದೇ ಗೊತ್ತಾಗಲಿ. ಹಾಗೆ ತಿಳ್ಕೊಂಡರೆ ಅವರಿಗೆ ಗೊತ್ತಾಗ್ತದೆ, ಓ ಭಗವಂತ ನಮ್ಮನ್ನು ನೋಡ್ಕೊಳ್ತಾ ಇದ್ದಾನೆ. ನಾವು ತಪ್ಪು ಮಾಡಿದ್ದರೆ ಶಿಕ್ಷೆ ಕೊಡ್ತಾನೆ, ನಾವು ಸರಿ ಮಾಡಿದ್ದರೆ ಭಗವಂತ ಅನುಗ್ರಹ ಮಾಡ್ತಾನೆ. ನಾವು ಮಾಡಿದ್ದ ಕೆಲಸ ಇದನ್ನು ಗಮನಿಸಿ ನೋಡುವವನಿದ್ದಾನೆ, ಅನುಗುಣವಾಗಿ ಫಲ ಕೊಡ್ತಾ ಇದ್ದಾನೆ. ಇದೆಲ್ಲ ಗಮನಿಸಿದ್ದರೆ ನಮ್ಮ ದೃಷ್ಟಿ, ನಮ್ಮ ತಿಳಿವಿಳಿಕೆ, ನಮ್ಮ ವಿವೇಕ ವ್ಯಾಪಕವಾಯಿತು ನೋಡಿ. ಇದು ಆಗಬೇಕು. ಇದಕ್ಕೋಸ್ಕರ ಶಾಸ್ತ್ರ ಕಲಿಯುವುದು ಗುರುಮುಖದಿಂದ, ಇಲ್ಲದಿದ್ದರೆ ಹೇಗೆ? ಮಕ್ಕಳ ಹಾಗೆ ಇರ್ತಾರೆ ಎಷ್ಟು ದಿವಸ ಆದರೆ.
ಬಿಭರ್ಷಿ ರೂಪಾಣ್ಯವಬೋಧ ಆತ್ಮಕ್ಷೇಮಾಯ ಲೋಕಸ್ಯ ಚರಾಚರಸ್ಯ. ಇಷ್ಟೆಲ್ಲ ಜಗತ್ತು ಮಾಡಿ ನೋಡು, ಒಂದೊಂದು ಗಿಡ ಮರ ಅದರಲ್ಲಿ ಎಲೆ ಒಂದು ಮಣ್ಣು ಮಣ್ಣಿನ ಕಣ ಕಣ ಭಗವಂತ ನೋಡಿ 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 ಮಾಡ್ತಾ ಇದ್ದಾನೆ. ತಾನು ತಾನಲ್ಲ, ತಾನಂದ್ರೆ ಇದೇನು ಜಡವಸ್ತು, ತಾನು ತಾನು ಹೇಗೆ ನಡೆಯುತ್ತದೆ ಇದೆಲ್ಲ ಯಾರೋ ನೋಡಿ ನೋಡಿ ನೋಡಿ. ರೂಮ್ ಕ್ಲೀನಾಗಿದೆ, ಬೇಕಾಗಿರುವ ಕುರ್ಚಿಗಳಿಟ್ಟರು, ಸೋಫಾಗಳಿಟ್ಟರು, ಅದಿಟ್ಟರು ಇದಿಟ್ಟರು, ಬಟ್ಟೆಗಳಿವೆ, ಎಲ್ಲ ರೆಡಿಮೇಡ್ ಅಂದ್ಕೊಳ್ತಾರೆ. ಯಾರೋ ಬಟ್ಟೆ ಒಗೆಯಬೇಕು, ನೀವು ಬಿಸಾಕಿದ್ದರೆ ಮತ್ತೆ ಬಟ್ಟೆ ಬೇಕು ಅಂದರೆ ತಂದು ಕೊಡ್ತಾರೆ ಅಲ್ಲ. ಚಿಕ್ಕ ಮಕ್ಕಳಾಗಿರುವಾಗ ಇವರು ಸ್ನಾನ ಮಾಡುವಾಗ ತೆಗೆಯುತ್ತಾನೆ, ಇನ್ನೊಂದು ಬಟ್ಟೆ ಹಾಕ್ಕೊಳ್ತಾನೆ, ಮತ್ತೆ ಅಯ್ಯೋ ಬಟ್ಟೆ ಬಟ್ಟೆ ಇಂದ ಬಟ್ಟೆ ಅಮ್ಮ ತಂದು ಕೊಡ್ತಾನೆ. ಬಟ್ ಎಲ್ಲಿದೆ ಅದು? ಮತ್ತೆ ಎಲ್ಲಿಗೋ ಹೋಗಿ ಅದನ್ನು ಏನು ಅಗೆದು ಅಗೆದ ಏನು ಒಗೆಯದು, ಮತ್ತೆ ಅದನ್ನು ಡ್ರೈ ಮಾಡಿ ಒಣಗಿ ತಂದು ರೆಡಿ ಮಾಡಿ ಇಡ್ತಾರೆ, ಮತ್ತೆ ಬೆಳಗ್ಗೆ ಸ್ನಾನ ಮಾಡಿದಾಗ ರೆಡಿ ಬರುತ್ತದೆ. ಈ ಮಧ್ಯದಲ್ಲಿ ಏನಾಯಿತು ಇವ್ರಿಗೆ ಏನಾದರೂ ಗೊತ್ತಾ? ಮತ್ತೆ ನಮಗೆ ಬೇಕು ಅಂದರೆ ಕೊಡ್ತಾರೆ. ಬರೀ ಇದೆಲ್ಲ ಏನಾಗ್ತಾ ಇದೆ? ಈ ಪ್ರಕೃತಿ, ಪಂಚಭೂತಗಳು, ಸೂರ್ಯ ಚಂದ್ರ ನಕ್ಷತ್ರ, ಇದೆಲ್ಲ ಮಳೆಗಾಲ, ನಮಗೆ ಇದೆಲ್ಲ ಜನ್ಮ ಮರಣ, ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ? ನೋಡ್ತಾ ಇದೆಯಾ ಏನೋ ಬರ್ತಾ ಇದೆ ಅನ್ಕೊಳ್ಳಿ. ಇದಕ್ಕೆ ಹಿಂದೆ ಇದ್ದಾರೆ ದೇವರಿದ್ದಾರೆ, ಇಂದ್ರ ವರುಣ ಅಗ್ನಿ ಅಷ್ಟದಿಕ್ಪಾಲಕರಿದ್ದಾರೆ, ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ನಮಗೆಲ್ಲ, ಇದೆಲ್ಲ ಸರಿಯಾಗಿ ವ್ಯವಸ್ಥೆ ನೋಡ್ತಾ. ಇವರೆಲ್ಲರಿಗೆ ಮೇಲೆ ಭಗವಂತ ಇದ್ದಾನೆ, ಭಗವಂತ ಎಲ್ಲ ನೋಡಿ ಇರ್ತಾ ಇದ್ದಾನೆ. ಅವರನ್ನು ತಿಳ್ಕೋ, ಅವರನ್ನು ಗಮನದಲ್ಲಿಟ್ಕೋ, ಅವರ ಅರಿವಿನಲ್ಲಿಟ್ಕೋ, ಅವರಿಗೆ ಸ್ಮರಣ ಧ್ಯಾನ ಪೂಜಾ ನಮಸ್ಕಾರಾದಿಗಳು ಮಾಡು, ಆಗ ಬುದ್ಧಿವಂತನಾಗ್ತಾನೆ. ಇದು ಆಗಬೇಕು. ಬಿಭರಿಷಿ ರೂಪಾಣ್ಯವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಚರಾಚರಸ್ಯ ಸತ್ವೋಪಪನ್ನಾನಿ ಸುಖಾವಹಾನಿ ಸತಾಮ ಭದ್ರಾಣಿ ಮೊಹುಕ್ಕಲಾನಾಂ. ಸಜ್ಜನರಿಗೆ ಪ್ರೋತ್ಸಾಹ, ಸಜ್ಜನರಿಗೆ ಒಳ್ಳೆಯ ಫಲ ಕೊಡ್ತಾರೆ, ಅವರಿಗೆ ವಿವೇಕ ಬೆಳೆಸುತ್ತದೆ, ಭಕ್ತಿ ಬೆಳೆಯುತ್ತದೆ, ಹೃದಯವು ವ್ಯಾಪಕವಾಗ್ತದೆ, ಅವರು ಸಜ್ಜನರಾಗ್ತಾರೆ. ಯಾರು ದುಷ್ಟಜನರಿರುತ್ತಾರೋ ಮನೆಯಲ್ಲಿ ನೋಡಿ, ಆ ಮಕ್ಕಳಲ್ಲಿ ಕೆಲವರು ಸ್ವಲ್ಪ ಬುದ್ಧಿವಂತರಿರುತ್ತಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಅದು ಇಲ್ಲ ಅಂದರೆ ಇಲ್ಲಿಲ್ಲ ಅಲ್ಲಿರುತ್ತದೆ ಅಂತ ಹೇಳ್ತಾರೆ. ಅಯ್ಯೋ ನನಗಿಲ್ಲ ಅಂದ ಅಮ್ಮ ಹೇಳ್ತಾರೆ, ಅಮ್ಮ ಅಲ್ಲಿ ಹೋದರು ಬೇರೆ ಕೆಲಸದಲ್ಲಿದ್ದಾರೆ ನಂತರ ಕೊಡ್ತಾರೆ ಇವನು ಹೇಳ್ತಾರೆ. ಈ ಮಗು ಕರ್ತವಾಗಲನ್ನು ಕೊಟ್ಟಿಲ್ಲ ಅಂದ ನನಗೆ ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾರೆ. ಸ್ವಲ್ಪ ಬುದ್ಧಿವಂತನಿಗೆ ಅರ್ಥವಾಗ್ತದೆ, ಅಲ್ಲ ಅಮ್ಮ ಬೇರೆ ಕೆಲಸದಲ್ಲಿದ್ದಾರೆ ಮಾಡೋಕ್ಕಾಗಲ್ಲ ನಂತರ ಕೊಡ್ತಾರೆ. ಮರಿ ಯಾರು ಮಾಡ್ತಾರೆ? ಅದು ಸ್ವಲ್ಪ ಹಾಗೆ ಸ್ವಲ್ಪ ಬುದ್ಧಿವಂತನಾದರೆ ಅವರ ಸಜ್ಜನ. ಸೃಷ್ಟಿ ರಚನಾ ಅರ್ಥ ಮಾಡಿಕೊಂಡ, ಅರ್ಥ ಮಾಡಿಕೊಂಡು ಇದಕ್ಕೆ ಅನುಗುಣವಾಗಿ ನನ್ನ ಕರ್ತವ್ಯ ನಾನು ಆಚರಿಸಬೇಕು, ಭಗವಂತನಿಗೆ ಭಕ್ತನಾಗಬೇಕು, ತಾಯಿ ತಂದೆ ಮಾಡುವ ಕೆಲಸವನ್ನು ಅರ್ಥ ಮಾಡಿಕೊಳ್ಳಬೇಕು, ಮನೆ ಒಳಗೆ ಎಲ್ಲರಿಗೆ ಸಹಕರಿಸಬೇಕು, ಅಮ್ಮ ಅಪ್ಪ ಸೇವೆ ಮಾಡಬೇಕು, ಅವರು ಹೇಳಿದ ಕೆಲಸ ಮಾಡಬೇಕು, ಆವಾಗ ಇದು ಸ್ವಲ್ಪ ಬುದ್ಧಿವಂತ. ಇಲ್ಲದರೆ ನನಗೆ ಬೇಕಾಗಿರುವಾಗ ಕೊಟ್ಟಿಲ್ಲ ಅಷ್ಟೇ, ಅಮ್ಮ ಕೊಟ್ಟಿಲ್ಲ ಅಪ್ಪ ಕೊಟ್ಟಿಲ್ಲ ಅಷ್ಟೇ, ತಾನು ಮಾಡುವುದು ಏನೂ ಇಲ್ಲ ಅವ್ರು ಮಾತ್ರ ಕೊಟ್ಟಿಲ್ಲ ಅಷ್ಟೇ. ಇವರನ್ನೇನು ಹೇಳಬೇಕು? ಅಸುರರು ದುಷ್ಟರು ತನ್ನ ಸ್ವಾರ್ಥಕ್ಕೆ. ಕೆಲವರು ಬೆಳೆಯುತ್ತಾನೆ ಆದರೂ ಅರ್ಥವಾಗಲ್ಲ. ಆಯಿತು ಅಮ್ಮ ಅಪ್ಪ ಓಕೆ, ಇವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ, ಬರ್ತದೆ ನಾಳೆ ದಿವಸ ಆದ ಬರ್ತದೆ ಬರ್ತದೆ ಅಂದ್ಕೊಳ್ತಾ ಹಾಗೆ ಹಾಗೆ ನೋಡ್ತಾರೆ. ಅವ್ರಿಗೆ ವಯಸ್ಸು ಬರ್ತದೆ, 20-25, ಯಾವ ಉದ್ಯೋಗ ಮಾಡಲ್ಲ, ಈಗ ಮಿಕ್ಕ ಮಕ್ಕಳು ಉದ್ಯೋಗ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಮನೆಗೆ ತಂದು ಕೊಡ್ತಾರೆ, ಇವರು ಏನು ಮಾಡಲ್ಲ. ಇನ್ನೂ ನನಗೆ ಕೊಟ್ಟೇ ಇಲ್ಲ, ನನಗೆ ಕೊಟ್ಟೇ ಇಲ್ಲ, ಅವ್ರು ಊಟ ಮಾಡಲ್ಲ, ಅವಳು ಏನೋ ಸಿಟ್ಟು ಮಾಡ್ಕೊಳ್ತಾರೆ, ಏನೋ ಮಾಡ್ತಾನೆ. ಅಮ್ಮ ಅವ್ರಿಗೆ ಏನೋ ಅವ್ರ ಮೇಲೆ ಪ್ರೀತಿಯಿಂದ ಆಯಿತು 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 ಊಟ ಕೊಡ್ತಾರೆ ಏನು ಕೊಡ್ತಾರೆ. ಮಿಕ್ಕ ಜನರು ಬೈಯುತ್ತಾರೆ, ಅವರೇನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾನೆ, ಅವರಿಗೆ ಹಣ ಕೊಡಬೇಕಾ, ಅವ್ರಿಗೆ ಊಟ ಕೊಡಬೇಕಾ? ಮಿಕ್ಕ ಅನ್ನ ತಮ್ಮಂದರು ಬೈಯುತ್ತಾರೆ, ತಾಯಿ ಮಾತ್ರ ಆಯ್ತಾ ಪರವಾಗಿಲ್ಲಪ್ಪ ಅವನಿಗಿಲ್ಲೂ ಆಗಲಿ ನಮ್ಮ ಮಗನೇ ಅಲ್ಲವೇ ಅವ್ನು ಮಾಡ್ತಾನೆ. ಅವ್ರು ಇನ್ನೂ ಇನ್ನೂ ವಿಜೃಂಭಿಸಿ ಮಾಡ್ತಾನೆ, ಕಳ್ಳತನ ಮಾಡೋದು ಶುರು ಮಾಡ್ತಾನೆ, ನನಗದು ಕೊಟ್ಟಿಲ್ಲ ಹೇಳ್ತಾನೆ, ಇಲ್ಲದಿದ್ದರೆ ಹೊರಗಿನ ಜನರಿಗೆ ಹೇಳಿಬಿಡ್ತೀನಿ ಅಂತ ಹೇಳ್ತಾನೆ ಕಳ್ಳತನ ಮಾಡುವುದಕ್ಕೆ. ಇಲ್ಲಿಂದ ಕಳ್ಳತನ ಮಾಡು, ಅವರಿಗೆ ಇವರು ಹಂಚ್ಕೊಳ್ತಾನೆ, ಇವನು ಆ ಹೊರಗಿನವನು. ಏನು ಹೇಳಬೇಕು ಇವನು? ಇವನೇ ಮನೆಯ ಕಂಸನ ಆಗ್ತಾನೆ ಅಲ್ಲವೇ, ಆಗ್ತಾರ ಅಲ್ಲವೇ ಇಂಥವ್ರು? ಎಲ್ಲ ಕಡೆ ಇಲ್ಲ, ಎಲ್ಲೋ ಒಬ್ಬರಿಗೆ ಇರುತ್ತಾರೆ. ಇವ ಹೀಗೆ ಆಗ್ತಾರೆ. ಏಕೆ? ಆ ಬೆಳವಣಿಗೆ ಇಲ್ಲ. ಈ ದುಷ್ಟನಿಗೆ ಶಿಕ್ಷೆ ಬೇಕು, ವ್ಯವಸ್ಥೆ ಸರಿಯಾಗಿ ನಡೆಯಬೇಕು. ಕುಟುಂಬದಲ್ಲಿ ಹೀಗೆ ಅದೇ ಆಗ್ತದೋ ಸಮಾಜ, ಇಡೀ ಬ್ರಹ್ಮಾಂಡ ಇದೇ ವ್ಯವಸ್ಥೆ ನಡೆಯಬೇಕು. ಇದೆಲ್ಲ ನೋಡುವವರು ಯಾರು? ಭಗವಂತ. ಆ ಅರಿವು ಇದ್ದರೆ ನಾವು ಸಾಧಕರಾಗ್ತೀವಿ, ದೃಷ್ಟಿ ಆಳವಾಗುತ್ತದೆ. ಇದಾಗಬೇಕು. ಇವತ್ತು ಲೇಟ್ ಶುರು ಮಾಡಿದ್ದೀವಲ್ಲ, ಟೈಮ್ ಆಗೇ ಬಿಟ್ಟಿದೆ. ಹಾಂ ಪರವಾಗಿಲ್ಲ, ನಾಳೆ ಹೇಳೋಣ. ದೃಷ್ಟಿ ವ್ಯಾಪಕವಾಗಬೇಕು, ಹೃದಯ ಶುದ್ಧವಾಗಬೇಕು. ಅದಕ್ಕೋಸ್ಕರನೇ ಶಾಸ್ತ್ರ. ಅದಕ್ಕಾಗಿ ಒಂದೊಂದು ಕಥೆ, ಒಂದೊಂದು ಶ್ಲೋಕಗಳಲ್ಲಿ ಒಂದೊಂದು ಬಗ್ಗೆ, ಒಂದೊಂದು ದೃಷ್ಟಿ, ಒಂದೊಂದು ತಿಳುವಳಿಕೆ ಬರುತ್ತಾ ಇದೆ ಅಲ್ಲವೇ. ಇನ್ನೂ ಭಕ್ತಿ ಇದೆ. ನಾಳೆ ಶ್ಲೋಕಗಳು ಹೇಳುತ್ತಾರೆ. ತ್ವಯಾಂಬುಜಾಕ್ಷ ಅಖಿಲ ಸತ್ವಧಾಮ್ನಿ. ಅದರಿಂದ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೀವೇ ನಿಂತುಕೊಂಡು ಎಲ್ಲರನ್ನು ಅನುಗ್ರಹ ಮಾಡ್ತಾ ಇದ್ದೀವಿ ಎಂದು ಭಗವಂತನ ಇನ್ನೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಮ್ಮ ಅನುಗ್ರಹದಿಂದಲೇ ನಮ್ಮ ನಾವು ಹುಟ್ಟುವುದು, ಬೆಳೆಯುವುದು, ತಿಳ್ಕೊಳ್ಳುವುದು ಇದೆಲ್ಲ ಆಗುತ್ತಾ ಇದೆ. ಅದರಿಂದ ನಮ್ಮನ್ನು ಅನುಗ್ರಹಿಸಿ, ನಮ್ಮ ಬುದ್ಧಿ ಹಾಗೇ ದುಷ್ಟಬುದ್ಧಿ ಇದ್ದರೆ ನಮಗೆ ಯಾರು ಗತಿ? ನಮ್ಮ ಬುದ್ಧಿ ಬೆಳೆದು ಸ್ವಚ್ಛವಾಗಿದ್ದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀವಿ. ಹೃದಯವು ಶುದ್ಧವಾಗಬೇಕು, ಪ್ರೀತಿಯಿಂದ ನೋಡಬೇಕು, ನಿಸ್ವಾರ್ಥರಾಗಬೇಕು, ಅಭಿಮಾನ ಅಹಂಕಾರ ಕರಿಗೆ ಹೋಗಬೇಕು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕು.
ಅದಕ್ಕೋಸ್ಕರ ನೀವು ಈ ರೂಪವಾಗಿ ಅವತರಿಸಿ ನಮ್ಮನ್ನು ಅನುಗ್ರಹಿಸುವಕ್ಕೆ ಬಂದಿದ್ದೀರಿ ಎಂದು ಆ ಗರ್ಭಸ್ಥ ಶಿಶುವನ್ನು ಆ ಶ್ರೀಕೃಷ್ಣನನ್ನು ಬ್ರಹ್ಮಾದಿ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೂ ಪ್ರಾರ್ಥನೆ ನಡೆಯುತ್ತಾ ಇದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.